ಚಿಂತನ ಈ ಕಾರ್ಯಕ್ರಮದ ಪ್ರಾಯೋಜಕರು ಕಸ್ತೂರಬಾ ಆಸ್ಪತ್ರೆ ಮಣಿಪಾಲ ನಮಸ್ಕಾರ ವೀಕ್ಷಕರೇ ಕಸ್ತೂರಬಾ ಆಸ್ಪತ್ರೆ ಮಣಿಪಾಲ ಅರ್ಪಿಸುವ ಆರೋಗ್ಯ ಚಿಂತನ ನೇರಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ಪ್ರತಿ ಶನಿವಾರ ನಾವು ಒಂದೊಂದು ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೇವೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸೋ ಅದೇ ರೀತಿ ನಾಳೆ ಅಂದ್ರೆ ಜೂನ್ 5ನೇ ತಾರೀಕಿನಂದು ನ್ಯಾಷನಲ್ ಕ್ಯಾನ್ಸರ್ ಸರ್ವೈವರ್ ಡೇ ಸೋ ಹಾಗಾಗಿ ಇವತ್ತಿನ ಆರೋಗ್ಯ ಚಿಂತನ ಕಾರ್ಯಕ್ರಮದಲ್ಲಿ ನಾವು ಈ ವಿಚಾರದೊಂದಿಗೆ ಮಾತನಾಡಲಿಕ್ಕೆ ನಿಮ್ಮ ಮುಂದೆ ಬಂದಿದ್ದೇವೆ ಸೋ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನೀಡೋದಕ್ಕೆ इवतिन कार्यक्रम नम जोते डॉक्टर अर्चना एम वि इवर मकल कैंसर रक्त विज्ञान विभाग सहायक प्राध्यापक कस्तूरबा आस्पत्रे मणिपाल मोदलनागि डॉक्टर इवतिन कार्यक्रम के स्वागत डॉक्टर तमगे कार्यक्रम के स्वागत नमस्कार वीक्षकरे निमगे विषय के संबंध पट्टंते प्रश्न नमगे करे माडबहुदु नम्म नंबर टीवी स्क्रीन मेले डिस्प्ले आगता इदे डॉक्टर नाळे अंत हेळिद्रे 5ने तारीखिनंदु नेशनल क्यान्सर् सर्वैवर् डे अंत आचरिस्ता इद्दारे सो नन्न मोदलनेय प्रश्ने ई क्यान्सर् सर्वैवर् अंत हेळिद्रे एनु अंत क्यान्सर् सर्वैवर्स् अंद्रे ईगागले क्यान्सर् कायिलेगे ओळपट्टु अदर चिकित्सेयन्नु पडेकोंडु ಅದರಿಂದ ಗುಣಮುಖರಾದವರನ್ನ ನಾವು ಕ್ಯಾನ್ಸರ್ ಸರ್ವೈವರ್ಸ್ ಅಂತ ಕರೀತೇವೆ ಈಗ ಏನಾಗಿದೆ ಬಾಲ್ಯದ ಕ್ಯಾನ್ಸರ್ ಗೆ ತುಂಬಾ ಒಳ್ಳೆ ಟ್ರೀಟ್ಮೆಂಟ್ ದೊರಿತಾ ಇದೆ ಶೇಕಡಾ 60% ಈ ಕ್ಯಾನ್ಸರ್ ಸರ್ವೈವರ್ಸ್ 20 ವರ್ಷದ ಒಳಗೆ ಈ ಬಾಲ್ಯದ ಕ್ಯಾನ್ಸರ್ ಗೆ ತುತ್ತಾಗಿರ್ತಾರೆ ಮತ್ತೆ ಅವರಿಗೆ ಸಾಧಾರಣವಾಗಿ 50 ರಿಂದ 60 ವರ್ಷದ ಜೀವಾವಧಿ ಇರುತ್ತೆ ಅದಾದ ನಂತರ ಸೋ ಅಷ್ಟು ದಿನವರೆಗೂ ಅವರಿಗೆ ಒಂದು ರೀತಿಯ ಸ್ಪೆಷಲ್ ಆದ ವಿಶಿಷ್ಟವಾದ ಒಂದು ಮಾರ್ಗದರ್ಶನ ಮತ್ತು ಟ್ರೀಟ್ಮೆಂಟ್ ಬೇಕಾಗುತ್ತದೆ ಅದಕ್ಕೆ ಇವರಿಗೆ ಕ್ಯಾನ್ಸರ್ ಸರ್ವೈವರ್ಸ್ ಅಂತ ಹೇಳಿಬಿಟ್ಟು ಅವರಿಗೆ ಸ್ಪೆಷಲ್ ಅಟೆನ್ಷನ್ ಕೊಡ್ತಾ ಇದ್ದೇವೆ ಓಕೆ ಅದೇ ರೀತಿ ನಾವು ಮಕ್ಕಳಲ್ಲೂ ಕೂಡ ಕ್ಯಾನ್ಸರ್ ಕಂಡುಬರ್ತದೆ ಅನ್ನುವಂತದ್ದನ್ನ ಕೇಳಿರ್ತೇವೆ ಸೋ ಈ ಮಕ್ಕಳಲ್ಲಿ ಎಷ್ಟು ಸಾಮಾನ್ಯವಾಗಿ ಕಂಡುಬರ್ತದೆ ಈ ಕ್ಯಾನ್ಸರ್ ಅಂತ ಹಾ ಮಕ್ಕಳಲ್ಲಿ ಈಗ ನಾವು ತುಂಬಾ ಕ್ಯಾನ್ಸರ್ ಕಾಯಿಲೆ ಎಷ್ಟು ಮಕ್ಕಳು ತುತ್ತಾಗ್ತಾ ಇರೋದನ್ನ ನೋಡ್ತಾ ಇದ್ದೇವೆ ನಾವು ಈಗ ಮಾತಾಡ್ತಾ ಇದ್ದೇವೆ ನಮ್ಮ ಟಾಕ್ ಶುರುವಾಗಿ 2-3 ನಿಮಿಷ ಆಗಿರಬಹುದು ಇದರಲ್ಲಿ ಆಲ್ರೆಡಿ ಒಂದು ಮಗುಗೆ ಕ್ಯಾನ್ಸರ್ ಪತ್ತೆ ಆಗಿರ್ತದೆ ಅಂದ್ರೆ ಪ್ರಪಂಚದಲ್ಲಿ ಪ್ರತಿ 3 ನಿಮಿಷಕ್ಕೆ ಒಂದು ಮಗುಗೆ ಕ್ಯಾನ್ಸರ್ ಇದೆ ಅಂತ ಗೊತ್ತಾಗ್ತಾ ಇದೆ ಈಗ ಓಕೆ ಒಂದು ವರ್ಷದಲ್ಲಿ ಸಾಧಾರಣ 3 ಲಕ್ಷ ಜನರ ಮಕ್ಕಳಿಗೆ ಈ ಕ್ಯಾನ್ಸರ್ ಕಾಯಿಲೆ ಬರ್ತದೆ साधारण 85% मक्कळु गुणमुखरागुत्तारे कारण अंद्रे लास्ट 20-30 वर्षदल्लि मक्कळ अंद्रे बाल्यद क्यान्सर् चिकित्सेयल्लि तुंबा ओळ्ळे अभिवृद्धि आगिदे मत्ते अदक्के एनु सपोर्टिव केर् बेको फैनान्शियल सपोर्ट बेको अदेल्ल नमगे सिग्ता इदे इदरिंदागि नावु ओळ्ळे ओंदु ओळ्ळे रीतियल्लि ई मक्कळिगे चिकित्सेयन्नु कोड्लिक्के आग्ता इदे अदरिंदागि 75 ಶೇಕಡಾ ಮಕ್ಕಳು ಇದರಿಂದ ಸರ್ವೈವ್ ಆಗ್ತಾ ಇದ್ದಾರೆ ಓಕೆ ಅಂದ್ರೆ ಇದರಿಂದ ಗುಣಮುಖರಾಗ್ತಾ ಇದ್ದಾರೆ ಓಕೆ ಸೋ ಬಾಲ್ಯದಲ್ಲಿ ಸಾಧಾರಣವಾಗಿ ನಾವು ಕಾಣುವಂತ ಕ್ಯಾನ್ಸರ್ಗಳು ಅಂದ್ರೆ ಬ್ಲಡ್ ಕ್ಯಾನ್ಸರ್ ಬ್ರೈನ್ ಕ್ಯಾನ್ಸರ್ ಕಿಡ್ನಿಯಲ್ಲಿ ಬರುವಂತ ವಿಲಮ್ಸ್ ಟ್ಯೂಮರ್ ನ್ಯೂರೋಬ್ಲಾಸ್ಟೋಮಾ ಈ ರೀತಿಯ ಟ್ಯೂಮರ್ಗಳನ್ನು ಕಾಣ್ತೇವೆ ಅದರಲ್ಲಿ 85% ಮಕ್ಕಳು ಕಂಪ್ಲೀಟ್ ಆಗಿ ಗುಣಮುಖ ಹೊಂದತಾ ಇದ್ದಾರೆ ಇವರೆಲ್ಲ ಕ್ಯಾನ್ಸರ್ ಸರ್ವೈವರ್ ಪಟ್ಟಿಯಲ್ಲಿ ಸೇರ್ತಾ ಇದ್ದಾರೆ ಅದೇ ರೀತಿ ಅಂದ್ರೆ ಪ್ರತಿ 3 ನಿಮಿಷಕ್ಕೊಮ್ಮೆ ಒಂದು ಮಗುವಿನಲ್ಲಿ ಕ್ಯಾನ್ಸರ್ ಇರುವಂತದ್ದು ಕಂಡುಬರ್ತದೆ ಅಂತ ಬರ್ತಾ ಇದೆ ಓಕೆ ಅದೇ ರೀತಿ ಇನ್ನು ಕ್ಯಾನ್ಸರ್ ಸರ್ವೈವರ್ ಸಂಖ್ಯೆ ಎಷ್ಟು ಇರಬಹುದು ಅಂತ ನಮ್ಮ ಇಂಡಿಯಾದಲ್ಲಿ ನಮಗೆ ಎಕ್ಸಾಕ್ಟ್ ಆಗಿ ಡಾಟಾ ಗೊತ್ತಿಲ್ಲ ಬಟ್ ಒಂದು ಇಂಡಿಯಾದಲ್ಲಿ ಸಾಧಾರಣವಾಗಿ 80,000 ಜನ ಕ್ಯಾನ್ಸರ್ ಗೆ ತುತ್ತಾಗ್ತಾ ಇದ್ದಾರೆ ಅದರಲ್ಲಿ 85% ಜನ ಗುಣಮುಖರಾಗ್ತಾ ಸಾಧಾರಣ ಒಂದು 60 ರಿಂದ 70,000 ಜನ ಪ್ರತಿ ವರ್ಷ ಕ್ಯಾನ್ಸರ್ ಸರ್ವೈವರ್ ಪಟ್ಟಿಯಲ್ಲಿ ಸೇರ್ತಾ ಇದ್ದಾರೆ ಅಮೆರಿಕದಲ್ಲಿ ನಡೆದಿರೋ ಒಂದು ಸ್ಟಡಿ ಪ್ರಕಾರ 2019 ರಲ್ಲಿ ಸಾಧಾರಣ ಒಂದು 17 ಮಿಲಿಯನ್ ಅಂದ್ರೆ 1 ಕೋಟಿ 70 ಲಕ್ಷ ಜನರು ಈ ಕ್ಯಾನ್ಸರ್ ನಿಂದ ಗುಣಮುಖರಾಗಿ ಜೀವನ ನಡೆಸ್ತಾ ಇದ್ದಾರೆ ಅಂದ್ರೆ ಇವರ ಪಟ್ಟಿ ದಿನೇ ದಿನೇ ದೊಡ್ಡದಾಗ್ತಾ ಇದೆ ಓಕೆ ಅದೇ ರೀತಿ ಡಾಕ್ಟರ್ ಈಗ ಕ್ಯಾನ್ಸರ್ ನಿಂದ ಏನು ಗುಣಮುಖರಾಗ್ತಾರೆ ಸೋ ಅವರಲ್ಲಿ ಕಾಣಿಸಿಕೊಳ್ಳುವಂತ ಸಮಸ್ಯೆಗಳು ಯಾವುದಲ್ಲ ಇರ್ತದೆ ಒಂದು ಕ್ಯಾನ್ಸರ್ ನಿಂದ ಟ್ರೀಟ್ಮೆಂಟ್ ಮುಗಿತು ಅಂತ ಹೇಳಿದಾಗ ಇದೆಲ್ಲ ಎಸ್ಪೆಷಲಿ ಬಾಲ್ಯದ ಕ್ಯಾನ್ಸರ್ ಅಲ್ಲಿ ತಂದೆ ತಾಯಿಗಳಿಗೆ ಇದು ಒಂದು ಆಚರಣೆ ಮಾಡುವಂತ ವಿಷಯ ಆಗಿರ್ತದೆ ಅಂದ್ರೆ ನಮ್ಮ ಮಗುಗೆ ಟ್ರೀಟ್ಮೆಂಟ್ ಮುಗಿತು ಅಂತ ಆದ್ರೆ ಟ್ರೀಟ್ಮೆಂಟ್ ಮುಗಿದ ಕೂಡಲೇ ಅದು ಅಲ್ಲಿಗೆ ಸ್ಟಾಪ್ ಆಗೋದಿಲ್ಲ ಇಷ್ಟೋ ಸತಿ
ನಾವು ಆ ಕ್ಯಾನ್ಸರ್ ಮರುಕಳಿಸಬಾರದು ಅನ್ನೋ ಕಾರಣಕ್ಕಾಗಿ ಅವರಿಗೆ ರೆಗ್ಯುಲರ್ ಆಗಿ ಚೆಕಪ್ ಮಾಡ್ತೇವೆ. ಸೊ ಕ್ಯಾನ್ಸರ್ ಮರುಕಳಿಸೋದು ಫಸ್ಟ್ ಇವೆಂಟ್. ಓಕೆ, ಅದು ಬಿಟ್ಟರೆ ಬೇರೆ ರೀತಿಯ ಸೈಡ್ ಎಫೆಕ್ಟಿಂದಾಗಿ ಹಾರ್ಟಿನ ಮೇಲೆ ಲಂಗ್ಸಿನ ಮೇಲೆ ಎಫೆಕ್ಟ್ ಇರ್ಬೋದು. ಕೆಲವೊಂದೊಂದ್ಸತಿ ಅವರ ಕಲಿಕೆಯಲ್ಲಿ ತೊಂದರೆ, ಮಾನಸಿಕ ಖಿನ್ನತೆ, ಆತಂಕ, ಈ ರೀತಿಯ ತೊಂದರೆಗಳಾಗ್ಬೋದು. ಕ್ಯಾನ್ಸರ್ದು ಟ್ರೀಟ್ಮೆಂಟಿನ ಸೈಡ್ ಎಫೆಕ್ಟಿಂದ ಅವರಿಗೆ ಮುಂದೆ ಮಕ್ಕಳಾಗದೇ ಇರ್ಬೋದು, ಬಂಜೆತನ ಅಂತ ಏನು ಕರಿತೇವೋ ಅದನ್ನು ನೋಡ್ತೇವೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಈಗ ವಯಸ್ಸಾದ ಹಾಗೆ ಈಗ ನೋಡಿದ್ದೀರಾ, ಬಿ ಪಿ ಶುಗರ್ ಅನ್ನೋದು ಮುಂಚೆ 50-60 ವರ್ಷ ಇರೋದು ಈಗ 30-40 ವರ್ಷಕ್ಕೆ ಬಂದಿದೆ. ಈ ಒಂದು ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಒಳಗಾದವರಲ್ಲಿ ಅದು ಇನ್ನೂ ಮುಂಚೆ ಆಗ್ಬೋದು. ಓಕೆ, ಮತ್ತು ಕಾಲರ್ ಇದ್ದಾರೆ ಅವ್ರ ಜೊತೆ ಮಾತಾಡೋಣ. ಹಲೋ, ನಮಸ್ತೆ. ಹಲೋ, ಓಕೆ, ಪ್ರಶ್ನೆಯನ್ನ ಕೇಳಿ. ಕೇಳಿಸ್ತಾ ಇದೆ, ತಮ್ಮ ಪ್ರಶ್ನೆಯನ್ನ ಕೇಳಿ. ಓಕೆ, ಅಂದ್ರೆ ಅಂದಾಜು ಎಷ್ಟು ಗುಣಮುಖರಾಗಿದ್ದಾರೆ ಅಂತ ನೀವು ಕೇಳ್ತಾ ಇದ್ದೀರಾ? ಓಕೆ ಓಕೆ, ತಮ್ಮ ಪ್ರಶ್ನೆ. ಓಕೆ ಓಕೆ ಓಕೆ, ತಮ್ಮ ಪ್ರಶ್ನೆಗೆ ಉತ್ತರವನ್ನ ನೀಡ್ತಾರೆ ಡಾಕ್ಟರ್. ತುಂಬಾ ಒಳ್ಳೆ ಪ್ರಶ್ನೆ. ಎಲ್ಲರೂ ಅನ್ಕೊಂತಾ ಇರ್ತಾರೆ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಇದೆಯಾ ಇಲ್ವಾ, ಇದ್ಮೇಲೆ ಅದರಿಂದ ಗುಣಮುಖರ ಆಗ್ತಾರ ಇಲ್ವಾ ಅನ್ನೋ ಕ್ವಶನ್ನ ತುಂಬಾ ಜನ ಕೇಳ್ತಾ ಇರ್ತಾರೆ. ಮಕ್ಕಳಲ್ಲಿ ಕಂಡು ಬರುವ ಕ್ಯಾನ್ಸರ್ಗಳು ನಾನು ಈಗಾಗಲೇ ಹೇಳಿದ್ದೀನಿ, ರಕ್ತದ ಕ್ಯಾನ್ಸರು, ಬ್ರೈನ್ ಕ್ಯಾನ್ಸರು, ಕಿಡ್ನಿ ಮತ್ತು ನ್ಯೂರೋಬ್ಲಾಸ್ಟೋಮಾ ಕ್ಯಾನ್ಸರ್ಗಳು ಕಂಡು ಬರ್ತದೆ. ಇದರಲ್ಲಿ 80-85% ಮಕ್ಕಳು ಟ್ರೀಟ್ಮೆಂಟನ್ನು ಕರೆಕ್ಟಾಗಿ ಕೊಟ್ಟರೆ ಸಂಪೂರ್ಣವಾಗಿ ಗುಣ ಆಗ್ತಾರೆ. ಅದೇ ರೀತಿ ಮಕ್ಕಳಲ್ಲಿ ಬರುವಂಥ ಕ್ಯಾನ್ಸರು ಮತ್ತು ದೊಡ್ಡವರಲ್ಲಿ ಬರುವಂಥ ಕ್ಯಾನ್ಸರು ಒಂದೇ ಥರ ಇರೋದಿಲ್ಲ. ದೊಡ್ಡವರಲ್ಲಿ ನಾವು ಸಾಧಾರಣವಾಗಿ ಕಾಣುವಂಥ ಕ್ಯಾನ್ಸರು ಗಂಟಲು ಕ್ಯಾನ್ಸರು, ಕರುಳಿನ ಕ್ಯಾನ್ಸರು, ಲಂಗ್ಸಲ್ಲಿ ಬರುವಂಥ ಕ್ಯಾನ್ಸರು, ಶ್ವಾಸಕೋಶದ ಕ್ಯಾನ್ಸರು, ಪಿತ್ತಕೋಶದ ಕ್ಯಾನ್ಸರು, ಈ ಥರದ್ದೆಲ್ಲ ಕ್ಯಾನ್ಸರ್ಗಳನ್ನು ನೋಡ್ತೇವೆ. ದೊಡ್ಡವರಿಗೆ ಬಂದಿರೋ ಕ್ಯಾನ್ಸರ್ನ ಹೋಲಿಸಿದಾಗ ಮಕ್ಕಳಲ್ಲಿ ಬರುವ ಕ್ಯಾನ್ಸರಿಗೆ ತುಂಬ ಒಳ್ಳೆಯ ಟ್ರೀಟ್ಮೆಂಟ್ ಇದೆ. ಮಕ್ಕಳು ತುಂಬ ಒಳ್ಳೆ ರೀತಿಯಲ್ಲಿ ಅದಕ್ಕೆ ರೆಸ್ಪಾಂಡ್ ಮಾಡ್ತಾರೆ ಮತ್ತು ಮಕ್ಕಳ ಕ್ಯಾನ್ಸರ್ನಲ್ಲಿ ಗುಣಮುಖ ಹೊಂದುವ ಪರ್ಸೆಂಟೇಜ್ ಕೂಡ ತುಂಬ ಚೆನ್ನಾಗಿದೆ. ಓಕೆ, ಅದೇ ರೀತಿ ಡಾಕ್ಟರ್ ನಾವು ಕರೆ ಬರುವುದಕ್ಕಿಂತ ಮುಂಚೆ ಅಂದ್ರೆ ಗುಣಮುಖರಾದವರಲ್ಲಿ ಕಂಡು ಬರುವಂತಹ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಇದ್ವಿ, ನೀವು ಒಂದು ಬಿ ಪಿ ಶುಗರ್ ಬಗ್ಗೆ ಮಾತಾಡ್ತಾ ಇದ್ರಿ, ಕಂಟಿನ್ಯೂ ಮಾಡಬಹುದಾ? ಅದೇ ಬಿ ಪಿ ಶುಗರು ಮತ್ತೆ ಇದು ಒಬೆಸಿಟಿ ಅಂದ್ರೆ ತೂಕ ಜಾಸ್ತಿ ಆಗೋದು ಈ ತರದ್ದು ಇರ್ತದೆ. ಕೆಲವೊಂದೊಂದ್ಸತಿ ಈ ಕ್ಯಾನ್ಸರ್ ಥೆರಪಿಯ ಕಾರಣದಿಂದಾಗೆ ಮುಂದಿರುವ ಆ ಕ್ಯಾನ್ಸರ್ ಸರ್ವೈವರ್ಸಲ್ಲಿ ಬೇರೆ ರೀತಿಯ ಕ್ಯಾನ್ಸರ್ ಕೂಡ ಕಂಡುಬರುವ ಸಾಧ್ಯತೆ ಇರ್ತದೆ, ತುಂಬ ಚಿಕ್ಕ ಪರ್ಸೆಂಟೇಜಲ್ಲಿ, ಎಲ್ಲರಲ್ಲೂ ಅಲ್ಲ. ಓಕೆ, ಅದೇ ರೀತಿ ಡಾಕ್ಟರ್ ಈ ಸಮಸ್ಯೆ ಕಾಣಿಸ್ಕೊಳ್ಳೋಕ್ಕೆ ಮುಖ್ಯ ಕಾರಣ ಏನು ಅಂತ ಕೇಳಬೇಕು. ಸೊ ನಮಗೆ ಈಗ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಂತ ಮಾಡಿದಾಗ ನಮಗೆ ಟ್ರೀಟ್ಮೆಂಟ್ಗೆ ನಾವು ಬಳಸುವ ವಿಧಾನ 4 ಇದೆ. ಒಂದು ಕೀಮೋಥೆರಪಿ, ಇನ್ನೊಂದು ರೇಡಿಯೇಷನ್ ಥೆರಪಿ, ಮತ್ತು ಇನ್ನೊಂದು ಸರ್ಜರಿ ಅಂದರೆ ಎಲ್ಲಿ ಟ್ಯೂಮರು ಗೆಡ್ಡೆ ಇರ್ತದೋ ಅದನ್ನ ಆಪರೇಷನ್ ಮಾಡಿ ತೆಗೆಯೋದು, ಇನ್ನೊಂದು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂತ. ಓಕೆ, ಸಾಧಾರಣವಾಗಿ ನಮಗೆ ಒಂದು ಕಾರಣ ಈ ಕ್ಯಾನ್ಸರ್ನ ಸರ್ವೈವರ್ಸಲ್ಲಿ ಕಂಡುಬರುವ ಸಮಸ್ಯೆಗೆ ಕಾರಣ ಅಂದರೆ ಕೀಮೋಥೆರಪಿಯ ಸೈಡ್ ಎಫೆಕ್ಟ್ಗಳು. ಕೀಮೋಥೆರಪಿ ಕೊಟ್ಟಾಗ ಆ ಟೈಮಲ್ಲಿ ಕೆಲವೊಂದೊಂದು ಸೈಡ್ ಎಫೆಕ್ಟ್ಗಳು ಆಗ್ಬೋದು, ಅಂದರೆ ವಾಂತಿ ಆಗೋದು, ಬಾಯಲ್ಲಿ ಅಲ್ಸರ್ ಆಗೋದು, ಕೂದಲು ಉದುರೋದು, ಮೈಕೈ ಬಣ್ಣ ಕಪ್ಪಾಗೋದು, ಉಗುರಿನ ಬಣ್ಣ ಕಪ್ಪಾಗೋದು, ಈ ಥರ ಸಣ್ಣ ಪುಟ್ಟ ಸಮಸ್ಯೆಗಳಾಗ್ಬೋದು. ಅದೇ ಮುಂದಿನ ದಿನಗಳಲ್ಲಿ ಅಂದರೆ ಲೇಟ್ ಎಫೆಕ್ಟ್ ಅಂತೀವಿ, ಲೇಟ್ ಎಫೆಕ್ಟ್ ಅಂದರೆ ಈ ಟ್ರೀಟ್ಮೆಂಟ್ ಮುಗಿದು ಕೆಲವು ತಿಂಗಳು ಅಥವಾ ವರ್ಷಗಳ ನಂತರ ಕೆಲವೊಂದೊಂದು ಸೈಡ್ ಎಫೆಕ್ಟ್ಸ್ಗಳು ಕೂಡ ಕಂಡು ಬರ್ಬೋದು. ಅದು ನಾನು ಹೇಳ್ದಂಗೆ ಕೆಲವೊಂದೊಂದು ಕೀಮೋಥೆರಪಿ ಎಫೆಕ್ಟಿಂದ ಹೃದಯದ ಮೇಲೆ ಪರಿಣಾಮ ಆಗ್ಬೋದು, ಶ್ವಾಸಕೋಶದ ಮೇಲೆ ಪರಿಣಾಮ ಆಗ್ಬೋದು. ಎಸ್ಪೆಷಲಿ ಚಿಕ್ಕ ಮಕ್ಕಳಿಗೆ ಕೆಲವೊಂದೊಂದು ಕೀಮೋ ಕೊಟ್ಟಾಗ ಅವರ ಹಿಯರಿಂಗಿಗೆ ಪರಿಣಾಮ ಆಗ್ಬೋದು. ಆಮೇಲೆ ಕೆಲವೊಂದೊಂದಕ್ಕೆ ರೇಡಿಯೇಷನ್ ಯೂಸ್ ಮಾಡ್ತೀವಿ, ಎಸ್ಪೆಷಲಿ ಬ್ರೈನ್ ಟ್ಯೂಮರ್ ಕೇಸಸ್ಸಲ್ಲಿ ಅಂಥ ಮಕ್ಕಳಿಗೆ ಕೆಲವೊಂದೊಂದ್ಸತಿ ಕಲಿಕೆಯಲ್ಲಿ ಅವರು ಸ್ವಲ್ಪ ಹಿಂದೆ ಉಳಿಬೋದು ರೇಡಿಯೇಷನ್ ಎಫೆಕ್ಟಿಂದಾಗಿ. ಬ್ರೈನಿಗೆ ಕೊಡೋದ್ರಿಂದ ಕಲಿಕೆಯಲ್ಲಿ ಹಿಂದೆ ಉಳಿಬೋದು. ಕಲಿಕೆಯಲ್ಲಿ ಹಿಂದೆ ಉಳಿತಾರೆ ಅಂತ ಹೇಳಿ ಅವ್ರಿಗೆ SSLC ಪಾಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಆ ಥರ ಅಲ್ಲ.
ಮೇ ಬಿ ಟೀಚರ್ಗೆ ಅವರು ಇನ್ನೊಂದ್ಸತಿ ಅವರಿಗೆ ಒತ್ತಿ ಹೇಳ್ಕೊಡ್ಬೇಕಾಗಿ ಬರ್ಬೋದು. ಮೇ ಬಿ ಮ್ಯಾಥ್ಸಲ್ಲಿ ಸ್ವಲ್ಪ ಸ್ಲೋ ಆಗಿರ್ಬೋದು, ಅವರಿಗೆ ಒಂದು ಎಕ್ಸ್ಟ್ರಾ ಕ್ಲಾಸ್ ತಗೊಳ್ಬೇಕಾಗಿ ಬರ್ಬೋದು. ಈ ಥರ ಒಂದು ಸನ್ನಿವೇಶಗಳು ಬರುವ ಸಾಧ್ಯತೆ ಇರ್ತದೆ. ಕೆಲವೊಂದೊಂದ್ಸತಿ ಸರ್ಜರಿ ಅಂದರೆ ಎಸ್ಪೆಷಲಿ ಈಗ ಬೋನ್ ಟ್ಯೂಮರ್ಸ್ ಅಂತ ತಗೊಳ್ಳಿ, ಬೋನಿಂದ ಬಂದಿರ್ತದೆ, ಆ ಬೋನನ್ನು ಆ ಪ್ಯಾರ್ಟನ್ನ ಕಟ್ ಮಾಡಿ ಅಲ್ಲೇನೋ ಪ್ರೊಸೆಸಿಸ್ ಹಾಕ್ತೀವಿ. ಕೆಲವೊಂದೊಂದ್ಸತಿ ಕಾಲಿನ ಅರ್ಧ ಭಾಗನ ತೆಗೆಯುವಂಥ ಸಂದರ್ಭ ಕೂಡ ಬರ್ಬೋದು ಚಿಕಿತ್ಸೆಯ ಟೈಮಲ್ಲಿ. ಅಂತ ಒಂದು ಸನ್ನಿವೇಶಗಳು ಬಂದಾಗ ಆ ಮಕ್ಕಳಿಗೆ ರೀಹ್ಯಾಬಿಲಿಟೇಷನ್ ಅಂದರೆ ಅವರಿಗೆ ಆರ್ಟಿಫಿಷಿಯಲ್ ಲಿಮ್ಸ್ ಕೂಡಿಸಿ ಅವರಿಗೆ ಓಡಾಡೋದನ್ನು, ನಡೆಯೋದನ್ನು, ಓಡೋದನ್ನು ನೀವು ಆಲ್ರೆಡಿ ಕೇಳಿದ್ದೀರಾ ಅನ್ಸುತ್ತೆ. ಪ್ಯಾರಾ ಒಲಿಂಪಿಕ್ಸಲ್ಲಿ ಆ ಕಾಲು ಆರ್ಟಿಫಿಷಿಯಲ್ ಹಾಕೊಂಡು ಓಡ್ತಾರೆ. ಅವ್ರಿಗೇನು ಜೀವನದಲ್ಲಿ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಲ್ಲ, ಅವರಿಗೆ ಆ ಮನಸ್ಥೈರ್ಯವನ್ನು ನಾವು ಕೊಟ್ಟು ಅವರು ಅದರಲ್ಲಿ ಮುಂದೆ ಬರೋ ಥರ ನಾವು ಮಾಡಬೇಕು. ಸೊ ಕೆಲವೊಂದೊಂದ್ಸತಿ ನಾವು ತುಂಬ ಹೈ ರಿಸ್ಕ್ ಕ್ಯಾನ್ಸರಲ್ಲಿ ಅಥವಾ ಕ್ಯಾನ್ಸರ್ ಮರುಕಳಿಸಿದಾಗ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂತ ಮಾಡ್ತೇವೆ. ಇದರಿಂದಾಗಿ ಕೆಲವೊಂದೊಂದು ಮಕ್ಕಳಲ್ಲಿ ಮುಂದೆ ಮಕ್ಕಳ ಅವರಿಗೆ ಮಕ್ಕಳಾಗದೆ ಇದ್ದಂಥ ಸನ್ನಿವೇಶಗಳು ಕೂಡ ಬರಬಹುದು. ಓಕೆ, ಅದಕ್ಕೆಲ್ಲ ಕಾರಣ ಕೀಮೋಥೆರಪಿ, ರೇಡಿಯೇಷನ್ ಥೆರಪಿ ಮತ್ತು ಸರ್ಜರಿ, ಟ್ರಾನ್ಸ್ಪ್ಲಾಂಟ್. ಇದ ನಾವು ಯೂಸ್ ಮಾಡುವ ಚಿಕಿತ್ಸೆಯ ಕಾರಣದಿಂದಾಗೆ ಕೆಲವೊಂದೊಂದು ಸೈಡ್ ಎಫೆಕ್ಟ್ಗಳು ಕಂಡುಬರ್ತದೆ. ಅದೇ ರೀತಿ ಅನುವಂಶೀಯವಾಗಿ ಬರ್ತದೆ ಕ್ಯಾನ್ಸರ್ ಅಂತ. ಕ್ಯಾನ್ಸರು ಕೆಲವೊಂದೊಂದು ಕ್ಯಾನ್ಸರ್ ಅನುವಂಶೀಯವಾಗಿ ಬರ್ತದೆ, ಅದರದ್ದು ಪರ್ಸೆಂಟೇಜ್ ತುಂಬ ಕಡಿಮೆ. ನಾವು ಈಗ 100 ಮಕ್ಕಳಿಗೆ ಕ್ಯಾನ್ಸರ್ ನೋಡಿದರೆ ಅದರಲ್ಲಿ ಸಾಧಾರಣ ಒಂದು 5% ಅಂದರೆ 5 ಮಕ್ಕಳಲ್ಲಿ ಕ್ಯಾನ್ಸರ್ನ ಹಿಸ್ಟ್ರಿ ನಮಗೆ ಇರ್ತದೆ. ನಮಗೂ ದೊಡ್ಡಪ್ಪನಿಗೋ ಚಿಕ್ಕಪ್ಪನಿಗೋ ಅಪ್ಪನಿಗೋ ಅಮ್ಮನಿಗೋ ಅಜ್ಜನಿಗೋ ಏನೋ ಒಂದು ರೀತಿಯ ಕ್ಯಾನ್ಸರ್ ಇತ್ತು, ಅದೇ ಕ್ಯಾನ್ಸರ್ ಮಕ್ಕಳಿಗೆ ಬಂದಿದೆ ಅಂತ. ಒಂದು 80-90% ಮಕ್ಕಳಿಗೆ ನಮಗೆ ಕಾರಣ ಗೊತ್ತಿಲ್ಲ, ಏನಕ್ಕಾಗಿ ಕ್ಯಾನ್ಸರ್ ಬಂತು ಈ ಮಗುಗೆ ಅನ್ನೋ ಕಾರಣ ನಮಗೆ ಗೊತ್ತಿಲ್ಲ. ಅನುವಂಶೀಯವಾಗೂ ಬರುವ ಸಾಧ್ಯತೆ ಇದೆ, ಬಟ್ ತುಂಬ ವಿರಳವಾಗಿ ಅನುವಂಶೀಯವಾಗಿ ಇದು ಬರ್ತದೆ. ಓಕೆ ಡಾಕ್ಟರ್, ಹಾಗೆ ಸಿಂಪ್ಟಮ್ಸ್ ಯಾವ ರೀತಿಯಲ್ಲಿ ಇರ್ತದೆ ಅಂದರೆ ಬೇರೆ ಬೇರೆ ಕ್ಯಾನ್ಸರ್ಸ್ ಬರ್ತದೆ ಮಕ್ಕಳಿಗೆ, ಸೊ ಅದರ ಸಿಂಪ್ಟಮ್ಸ್ ಬಗ್ಗೆ ಸ್ವಲ್ಪ ಅಂದರೆ ಹೇಳ್ಬೋದಾ ಹೇಗೆ? ಕ್ಯಾನ್ಸರ್ಗಳು ಮಕ್ಕಳಲ್ಲಿ ತುಂಬ ಕಾಮನ್ ಆಗಿ ಬರ್ತಾ ಇರೋದು ಬ್ಲಡ್ ಕ್ಯಾನ್ಸರು. ಬ್ಲಡ್ ಕ್ಯಾನ್ಸರ್ಗಳ ಸಿಂಪ್ಟಮ್ಸ್ ನಾನು ಹೇಳಿದಾಗ ಎಷ್ಟೋ ಜನಕ್ಕೆ ಆತಂಕ ಆಗ್ಬೋದು, ಏನಕ್ಕೆಂದರೆ ಸರ್ವೇ ಸಾಮಾನ್ಯವಾಗಿ ಕಾಣುವಂಥ ಸಿಂಪ್ಟಮ್ಸೇ ಇರ್ತದೆ. ಅಂದರೆ ಜ್ವರ, ಎಲ್ಲೋ ಒಂದ್ಸತಿ ಮೈ ಕೈ ನೋವು ಆಗೋದು, ಜಾಯಿಂಟ್ ನೋವು ಆಗೋದು, ಕಾಲು ಕೈ ನೋವು ಬರೋದು, ಅದಾದ ನಂತರ ಕೆಲವೊಂದೊಂದ್ಸತಿ ಬ್ಲೀಡಿಂಗ್ ಆಗೋದು ಮೂಗಿನಿಂದ, ಬಾಯಲ್ಲಿ ಕಪ್ಪು ಕಪ್ಪು ಮಚ್ಚೆ ಅಥವಾ ಮೈ ಮೇಲೆ ಕಪ್ಪು ಕಪ್ಪು ಮಚ್ಚೆ ಬರೋದು, ಹೊಟ್ಟೆ ಊದ್ಕೊಳ್ಳೋದು, ಈ ಥರದ್ದೆಲ್ಲ ಸಿಂಪ್ಟಮ್ಸ್ ಇರ್ತದೆ. ಇದು ನಮ್ಮ ನಾರ್ಮಲ್ ಈಗ ಜ್ವರ ಬಂದಾಗಲೂ ಜ್ವರ, ಮೈ ಕೈ ನೋವು, ಡೆಂಗಿ ಎಲ್ಲ ಆದಾಗ ಪ್ಲೇಟ್ಲೆಟ್ ಕಡಿಮೆ ಆಗೋದು ಆಗ್ತದೆ. ಆದರೆ ಸಾಧಾರಣವಾಗಿ ಈ ಜ್ವರ 1 ವಾರಕ್ಕಿಂತ ಜಾಸ್ತಿ ಬಿಡದೆ ಬರ್ತಾ ಇದೆ. ನಾರ್ಮಲ್ಲಾಗಿ ನಾವು ಕ್ಲಿನಿಕ್ಕಿಗೆ ಹೋದ್ವಿ, ಡಾಕ್ಟರ್ಗೆ ಒಂದ್ಸತಿ ತೋರಿಸಿದ್ವಿ, ಅದಾದರೂ ಕೂಡ ಜ್ವರ ಮರುಕಳಿಸಿ ಬರ್ತಾ ಇದೆ ಅಂದರೆ ಬ್ಲಡ್ ಟೆಸ್ಟ್ ಮಾಡಿ ಬೇರೆ ಏನೂ ಇಲ್ಲ ಅಂತ ತಂದೆ ತಾಯಿಗಳು ನೋಡಬೇಕಾಗ್ತದೆ. ಓಕೆ, ಇಷ್ಟಲ್ಲದೆ ಕೆಲವೊಂದೊಂದು ಬ್ರೈನ್ ಟ್ಯೂಮರಲ್ಲಿ ಬೆಳಗ್ಗೆ ಮುಂಚೆ ಎದ್ಕೊಳ್ಳೆ ತಲೆನೋವು, ವಾಂತಿ ಮಾಡೋದು, ಕಣ್ಣುಗಳು ಆಚೆ ಈಚೆ ಇದು ಡಿವೇಟ್ ಆಗೋದು, ಒಂದು ಭಾಗದಲ್ಲಿ ವೀಕ್ನೆಸ್ ಆಗೋದು, ಫಿಟ್ಸ್ ಬರೋದು, ಈ ಥರ ಸಿಂಪ್ಟಮ್ಸ್ ಇರ್ತದೆ. ಓಕೆ, ಕಿಡ್ನಿಯ ಟ್ಯೂಮರು ಮತ್ತು ನ್ಯೂರೋಬ್ಲಾಸ್ಟೋಮಾದಲ್ಲಿ ಇದು ಸಾಧಾರಣವಾಗಿ ತುಂಬ ಚಿಕ್ಕ ಮಕ್ಕಳಲ್ಲಿ ಕಂಡು ಬರ್ತದೆ, 3 ವರ್ಷಕ್ಕಿಂತ ಒಳಗಡೆ ಇರೋರಲ್ಲಿ. ಅಂಥವರಿಗೆ ತಾಯಿ ಸ್ನಾನ ಮಾಡ್ತಾ ಹೊಟ್ಟೆ ಉಬ್ಬರಿಸಿದೆ ಅಂತ ಗೊತ್ತಾಗ್ತದೆ, ಮುಟ್ಟಿದಾಗ ಏನೋ ಸಿಗ್ತಾ ಇದೆ ಅಂತ ಗೊತ್ತಾಗ್ತದೆ. ಇದು ಕಾಮನ್ ಆಗಿ ಕಂಡು ಬರುವಂಥ ಸಿಂಪ್ಟಮ್ಸ್. ಓಕೆ, ಬಟ್ ಕೆಲವೊಂದು ಸಿಂಪ್ಟಮ್ಸ್ ನಮ್ಗೆ ಗೊತ್ತೇ ಆಗೋದಿಲ್ಲ, ಸೊ ನಾವು ಏನೋ ಸಣ್ಣ ಸಮಸ್ಯೆ ಅಂತ ನಾವು ಸುಮ್ಮನೆ ಇಟ್ಬಿಡ್ತೇವೆ. ಹೌದು, ಎಷ್ಟೊಂದ್ಸತಿ ಈ ಕ್ಯಾನ್ಸರ್ ಅನ್ನೋ ಡಯಾಗ್ನೋಸಿಸ್ ಹೇಳಿದಾಗ ಎಷ್ಟೋ ತಂದೆ ತಾಯಿಗಳಿಗೆ ಆಘಾತನೇ ಆಗಿರ್ತದೆ. ಹೌದು, ಅದೇ ರೀತಿ ಡಾಕ್ಟರ್, ಇನ್ನು ಈ ಕ್ಯಾನ್ಸರ್ ಸರ್ವೈವರ್ಸ್ಗೆ ಬರುವಂಥ ಸಮಸ್ಯೆಗಳನ್ನು ಹೇಗೆ ಪತ್ತೆ ಹಚ್ಚುವುದಂತ. ಸೊ ಈ ಕ್ಯಾನ್ಸರ್ ಸರ್ವೈವರ್ಸ್ಗೆ ಬರುವ ಸಮಸ್ಯೆಗಳು ಪತ್ತೆ ಹಚ್ಚಲಿಕ್ಕೆ ಒಂದು ಟೆಸ್ಟ್ ಅನ್ನೋದು ಇಲ್ಲ. ನಾವು ಅವರನ್ನ ಫಾಲೋಅಪ್ ಕೇರಲ್ಲಿ ಇಡಬೇಕಾಗ್ತದೆ. ಅಂದರೆ 3 ತಿಂಗಳಿಗೆ 6 ತಿಂಗಳಿಗೆ ವರ್ಷಕ್ಕೆ ಒಂದ್ಸತಿ ಅಂತ ನೋಡ್ತಾ ಇರ್ತೇವೆ. ಪ್ರತಿ ಸತಿ ಬಂದಾಗ ಅವರದ್ದು BP, ಹೈಟು, ವೆಯ್ಟು, ಅವರು ಸ್ಕೂಲಲ್ಲಿ ಹೇಗೆ ಇದು ಮಾಡ್ತಾ ಇದ್ದಾರೆ, ಮಾನಸಿಕ ತೊಂದರೆ ಏನಾದರೂ ಇದೆಯಾ, ಆಮೇಲೆ ಕೆಲವೊಂದೊಂದು ರಕ್ತ ಪರೀಕ್ಷೆಗಳು, ಸ್ಕ್ಯಾನ್ಗಳು ಇದೆಲ್ಲ ಮಾಡಿಬಿಟ್ಟು ನಾವು ಅದರಲ್ಲಿ ಏನಾದರೂ ಸಮಸ್ಯೆ ಇದೆಯಾ ಅಂತ ಕಂಡುಹಿಡಿತೇವೆ. ಓಕೆ, ಅದೇ ರೀತಿ ಡಾಕ್ಟರ್, ಇನ್ನು ಈ ಕ್ಯಾನ್ಸರ್ನಿಂದ ಗುಣಮುಖರಾಗ್ತಾರಲ್ಲ, ಸೊ ಅವರಿಗೆ ಏನಾದರೂ ಸ್ಪೆಷಲ್ ಕ್ಲಿನಿಕ್ ಅವಶ್ಯಕತೆ ಇರ್ತದ ಅಂತ? ಖಂಡಿತವಾಗಿಯೂ ಅವರಿಗೆ ಒಂದು ಸ್ಪೆಷಲ್ ಸರ್ವಿಸಸ್ಸು ಅಥವಾ ಕ್ಲಿನಿಕ್ನ ಅವಶ್ಯಕತೆ ಇರ್ತದೆ. ಏನಕ್ಕೆ ಅಂದರೆ ಎಷ್ಟೋ ಸತಿ ಈ ಕ್ಯಾನ್ಸರ್ ಕಾಯಿಲೆಗೆ ಒಳಪಟ್ಟಿದ್ದಾರೆ, ಅದಕ್ಕೆ ಟ್ರೀಟ್ಮೆಂಟ್ ಆಗಿದೆ ಅಂದರೆ ಅದು ಒಂದು ಸ್ಟಿಗ್ಮಾ ಥರ ಆಗುತ್ತೆ.
ಸೊಸೈಟಿಯಲ್ಲಿ ಅವರು ಈಗ ನಾವು ಫಾರಿನ್ ಎಲ್ಲ ಒಂದ್ ಕಡೆ ಹೋದ್ರೆ ಅವ್ರನ್ನ ದೊಡ್ಡ ಹೀರೋ ತರ ಇದು ಮಾಡ್ತಾರೆ, ಗೌರವಿಸ್ತಾರೆ. ಇಲ್ಲಿ ನಮ್ದ್ರಲ್ಲಿ ಏನ್ ನಮ್ಮ ಸೊಸೈಟಿಯಲ್ಲಿ ಏನಾಗ್ತದೆ ಅಂದ್ರೆ, ಓ ಇವರಿಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಅವ್ರನ್ನ ಸೈಡಲ್ಲಿ ತಳ್ಳೋರೇ ಜಾಸ್ತಿ ಇರ್ತಾರೆ. ಅದಕ್ಕೋಸ್ಕರ ಅವರಿಗೆ ಸ್ಪೆಷಲ್ ಅಟೆನ್ಷನ್ ಬೇಕಾಗ್ತದೆ. ಅವರು ಕೆಲವೊಂದೊಂದು ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಲಿಕ್ಕೆ ಸ್ಪೆಷಲಿಸ್ಟ್ ಅವ್ರದ ಒಂದು ಕನ್ಸಲ್ಟೇಷನ್ ಬೇಕಾಗ್ತದೆ. ನಾವು ಬೇರೆ ರೀತಿಯ ಕ್ಯಾನ್ಸರ್ ಬರ್ತಿದೆಯಾ ಅಂತ ಅವರಿಗೆ ಸ್ಕ್ರೀನಿಂಗ್ ಮಾಡ್ತೇವೆ. ಅವರಿಗೆ ಹೆಲ್ದಿ ಲೈಫ್ ಸ್ಟೈಲ್ ಹೇಗೆ ನಡೆಸಬೇಕು ಅಂತ ಅವರಿಗೆ ಒಂದು ಕೌನ್ಸಿಲಿಂಗ್ ಬೇಕಾಗ್ತದೆ. ಇದೆಲ್ಲ ಮಾಡಬೇಕೆಂದ್ರೆ ನಮಗೆ ಅದಕ್ಕೆ ಸೆಪ್ರೇಟ್ ಆದ ಮೀಸಲಾದ ಕ್ಲಿನಿಕ್ಕು, ಮೀಸಲಾದ ಒಂದು ಸ್ಪೆಷಲಿಸ್ಟ್ ಅವಶ್ಯಕತೆ ಖಂಡಿತ ಇದೆ. ಓಕೆ, ಅದೇ ಹಾಂ, ನಮ್ಮ ಕೆ ಎಮ್ ಸಿ ಮಣಿಪಾಲಲ್ಲಿ ಇದು ಏನು ಮಾಡಿದ್ದೀವಿ ಅಂದರೆ, ಪ್ರತಿ ಗುರುವಾರ ಅಂದರೆ ವಾರದಲ್ಲಿ ಗುರುವಾರ ದಿನ ಈ ಟ್ರೀಟ್ಮೆಂಟ್ ಮುಗ್ದ ಎಲ್ಲ ಮಕ್ಕಳನ್ನು ಕರೆಸ್ತೇವೆ. ಓಕೆ, ಹಾಂ ಹಾಂ ಹಾಂ. ಸೊ ಆ ದಿನ ಏನಾಗ್ತದೆ ಅಂದರೆ, ಮಕ್ಕಳು ಟ್ರೀಟ್ಮೆಂಟ್ ಮುಗ್ದಿದೆ ಅನ್ನೋ ಖುಷಿಯಲ್ಲಿ ಎಲ್ಲ ಮಕ್ಕಳು ಬಂದಿರ್ತಾರೆ. ಮೋಸ್ಟ್ ಆಫ್ ದ ಟೈಮ್ ಪೇರೆಂಟ್ಸು ಎಲ್ಲರೂ ಜಸ್ಟ್ ಇದಕ್ಕೆ ಬ್ಲಡ್ ಟೆಸ್ಟ್ ಆಗ್ತದೆ. ಅವರು ಕೂಡ ಬೇರೆ ತಂದೆ ತಾಯಿ ಮಕ್ಕಳಿಗೆ ಕೂಡ ಬೆರೀತಾರೆ, ಓಕೆ ನಿಮ್ದು ಟ್ರೀಟ್ಮೆಂಟ್ ಮುಗಿತಾ, ನಿಮ್ಮ ಮಗು ಯಾವ ಕ್ಲಾಸಲ್ಲಿದೆ, ಓಕೆ ನಮ್ಮ ಮಗು ಈ ಕ್ಲಾಸಲ್ಲಿದೆ, ಹೇಗೆ ಮಾಡ್ತಾ ಇದ್ದಾನೆ ಅಂದರೆ, ಅವರಲ್ಲೇ ಒಂದು ಸಪೋರ್ಟ್ ಗ್ರೂಪ್ ಕ್ರಿಯೇಟ್ ಆಗ್ತದೆ. ಹೌದು, ಒಬ್ಬರಿಗೆ ಒಬ್ಬರು ಸಪೋರ್ಟ್ ಮಾಡ್ಕೊಳ್ತಾರೆ ಅವ್ರನ್ನೆಲ್ಲರನ್ನೂ ಒಂದೇ ದಿನ ಕರೆದಾಗ. ಮತ್ತು ನಮಗೆ ಪ್ರತಿ ಮಕ್ಕಳು ಡಿಫ್ರೆಂಟು. ಒಬ್ಬರಿಗೆ ಕೀಮೋಥೆರಪಿ ಸಿಕ್ಕಿರುತ್ತೆ, ಒಬ್ಬರಿಗೆ ರೇಡಿಯೇಷನ್ ಸಿಕ್ಕಿರುತ್ತೆ, ಒಬ್ಬರಿಗೆ ಸರ್ಜರಿ ಆಗಿರ್ತದೆ. ನಾವು ಅವ್ರದ್ದು ರಿಸ್ಕ್ ಏನಿದೆ ಅಂತ ನೋಡಿಬಿಟ್ಟು ನಾವು ಆ ಒಂದು ದಿನ ಕುತ್ಕೊಂಡು ಆ ಮಕ್ಕಳಿಗೆ ಏನು ಟೆಸ್ಟ್ಗಳಾಗಬೇಕು, ಏನು ಕೌನ್ಸಿಲಿಂಗ್ ಆಗಬೇಕು, ನಾವೆಲ್ಲರೂ ಕುತ್ಕೊಂಡು ಡಿಸೈಡ್ ಮಾಡಿ ಆ ರೀತಿಯ ಕೇರ್ನ ಪ್ರೊವೈಡ್ ಮಾಡ್ತೀವಿ. ಪ್ರತಿ ಗುರುವಾರ ಪೀಡಿಯಾಟ್ರಿಕ್ ಹೆಮಟಾಲಜಿ ಆಂಕಾಲಜಿ ಓಪಿಡಿಯಲ್ಲಿ ಈ ಕೇರ್ ದೊರೀತದೆ. ಓಕೆ, ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಇರ್ತದೆ ಡಾಕ್ಟರ್? ಅದು ಗುರುವಾರ ಬೆಳಗ್ಗೆ 9 ಗಂಟೆಯಿಂದ 1 ಗಂಟೆ, ಮತ್ತು 1 ಗಂಟೆಯಿಂದ 2 ಗಂಟೆ ಬ್ರೇಕ್ ಇರ್ತದೆ, ಮತ್ತು 2 ಗಂಟೆಯಿಂದ 5 ಗಂಟೆ ತನಕನೂ ಈ ಕ್ಲಿನಿಕ್ಕು ಕಂಟಿನ್ಯೂ. ಓಕೆ, ಪ್ರತಿ ಗುರುವಾರ ಇರ್ತದೆ? ಪ್ರತಿ ಗುರುವಾರ ಇರ್ತದೆ. ಓಕೆ, ಅದೇ ರೀತಿ ಡಾಕ್ಟರ್, ಇನ್ನು ಈ ರಾಷ್ಟ್ರೀಯ ಕ್ಯಾನ್ಸರ್ನಿಂದ ಗುಣಮುಖರಾದ ದಿನವನ್ನು ಆಚರಣೆ ಮಾಡ್ತೇವೆ ಪ್ರತಿ ವರ್ಷವೂ ಕೂಡ. ಸೊ ಈ ದಿನವನ್ನು ಆಚರಣೆ ಮಾಡುವುದರ ಹಿಂದಿನ ಉದ್ದೇಶ ಏನು ಅಂತ ಹೇಳಿ. ಸೊ ಜೂನ್ ಮೊದಲನೇ ಭಾನುವಾರ ನ್ಯಾಷನಲ್ ಕ್ಯಾನ್ಸರ್ ಸರ್ವೈವರ್ಸ್ ಡೇ. 1988 ಈ ದಿನಾನ ಕ್ಯಾನ್ಸರ್ ಸರ್ವೈವರ್ಸ್ಗೆ ಅಂತ ಮೀಸಲಾಗಿದೆ. ಎಷ್ಟೋ ಜನಕ್ಕೆ ಕ್ಯಾನ್ಸರ್ ಬರುತ್ತಾ, ಎಷ್ಟು ಜನಕ್ಕೆ ಬರುತ್ತೆ ಅನ್ನೋ ಅವೇರ್ನೆಸ್ಸೇ ಇರಲ್ಲ, ಕ್ಯಾನ್ಸರಿಗೆ ಏನು ಟ್ರೀಟ್ಮೆಂಟ್ ಕೊಡ್ತಾರೆ ಅನ್ನೋ ಅವೇರ್ನೆಸ್ಸು ಇರಲ್ಲ. ಕ್ಯಾನ್ಸರ್ ಥೆರಪಿ ಮುಗಿದ್ಮೇಲೆ ಗುಣಮುಖರಾಗಿರ್ತಾರೆ, ಅವರು ನಮ್ಮೆಲ್ಲರಂತೆ ನಾರ್ಮಲ್ ಆಗಿ ಜೀವನ ನಡೆಸಲಿಕ್ಕೆ ತುಂಬ ಸಪೋರ್ಟ್ ಬೇಕು ಅನ್ನೋದು ಗೊತ್ತಿರಲ್ಲ. ಇದೆಲ್ಲ ರೀತಿಯ ಅವೇರ್ನೆಸ್ ಮೂಡಿಸ್ಲಿಕ್ಕೆ ನಮಗೆ ಈ ಒಂದು ದಿನ ಇದೆ. ಮತ್ತು ಇದೆಲ್ಲರಿಗೂ ಅವೇರ್ನೆಸ್ ಮೂಡಿಸೋ ಜೊತೆ ಸಪೋರ್ಟು ಬೇಕು ಇದೆಲ್ಲ ಪೇಷಂಟ್ಸಿಗೆ. ಮೇ ಬಿ ಗೌರ್ಮೆಂಟು ಅವರು ಇದನ್ನು ಕನ್ಸಿಡರ್ ಮಾಡಿ ಅವರಿಗೆ ಸಪ್ರೇಟಾಗಿ ಏನೋ ಸ್ಕೀಮು ಆ ಥರದ್ದು ಕೂಡ ಕೊಡಬೇಕಾಗತ್ತೆ. ಓಕೆ, ಆ ಕಾರಣಕ್ಕಾಗಿ ಈ ದಿನನ ಕ್ಯಾನ್ಸರ್ ಸರ್ವೈವರ್ ಡೇ ಅಂತ ನಾವು ಮಾಡ್ತೇವೆ. ಓಕೆ ಡಾಕ್ಟರ್, ಅದೇ ರೀತಿ ಈ ಕಸ್ತೂರ್ಬಾ ಆಸ್ಪತ್ರೆಯಲ್ಲಿ ಕ್ಯಾನ್ಸರ್ ಪೀಡಿತ ಇನ್ ಪೇಷಂಟ್ಸ್ಗೆ ಉತ್ತಮ ಚಿಕಿತ್ಸೆಯನ್ನು ಕೊಡ್ತಾ ಇದ್ದೀರಿ ಅನ್ನುವಂತಹ ಎಂಥದ್ದು ಎಲ್ಲರಿಗೂ ಕೂಡ ಗೊತ್ತೇ ಇದೆ. ಅದೇ ರೀತಿ ಈ ಕ್ಯಾನ್ಸರ್ನಿಂದ ಗುಣಮುಖರಾದ ಮಕ್ಕಳ ಚಿಕಿತ್ಸೆಗೆ ಯಾವ ರೀತಿಯ ಸೌಲಭ್ಯಗಳ ಇದೆ ಅಂತ. ಸೊ ಕ್ಯಾನ್ಸರ್ನಿಂದ ಗುಣಮುಖರಾದ ಮಕ್ಕಳಿಗೆ ನಾನು ಈಗಾಗಲೇ ಹೇಳಿದ ರೀತಿಯಲ್ಲಿ ಕ್ಯಾನ್ಸರ್ ಮತ್ತೆ ಬರ್ಬೋದು ಅನ್ನೋದು ಒಂದು ಸಮಸ್ಯೆ ಇರ್ತದೆ. ಅಷ್ಟಲ್ಲದೆ ಮಾನಸಿಕ ಸಮಸ್ಯೆಗಳು ಮತ್ತು ಶಾರೀರಿಕ ಸಮಸ್ಯೆಗಳು ಮುಂದೆ ಬರುವಂಥ ಸಾಧ್ಯತೆಗಳಿರೋದ್ರಿಂದ ನಾವು ಬೇರೆ ಬೇರೆ ಸ್ಪೆಷಾಲಿಟಿಯ ಸರ್ವಿಸಸ್ನ ಅವೈಲಬಿಲಿಟಿ ಇದೆ. ಲೈಕ್ ಎಂಡೋಕ್ರೈನಾಲಜಿ ಅವರು ಮತ್ತು ನಮಗೆ ಇದು ಸೈಕ್ಯಾಟ್ರಿ ಸೈಕಾಲಜಿ ಅವ್ರದ್ದೆಲ್ಲ ಸಪೋರ್ಟ್ ಇರೋದ್ರಿಂದ ಇವರಿಗೆಲ್ಲ ಒಂದು ಸಮಗ್ರ ಆರೈಕೆ ಕೊಡುವಂಥ ಒಂದು ಫೆಸಿಲಿಟಿ ನಮ್ಮ ಕಸ್ತೂರ್ಬಾ ಹಾಸ್ಪಿಟಲಲ್ಲಿದೆ. ಇದಲ್ಲದೆ ನಾನು ನಿಮ್ಗೆ ಆಗಲೇ ತಿಳಿಸಿದ್ದೀನಿ, ನಾವು ವಾರದಲ್ಲಿ ಒಂದು ದಿನಾನ ಈ ರೀತಿಯ ಕ್ಯಾನ್ಸರ್ ಸರ್ವೈವರ್ಸಿಗೆ ಅಂತಲೇ ಮೀಸಲಾಗಿಟ್ಟಿದ್ದೇವೆ. ಆ ದಿನ ನಾವು ಸ್ಪೆಷಲಿಸ್ಟ್ ಕ್ಯಾನ್ಸರಲ್ಲಿ ಸ್ಪೆಷಲಿಸ್ಟ್ ಜೊತೆ ಬೇರೆ ಯಾವ ಯಾವ ರೀತಿಯ ಸ್ಪೆಷಲಿಸ್ಟ್ ಬೇಕೋ ಎಲ್ಲರೂ ಸೇರಿ ಆ ಒಂದು ಮಗುವಿನ ಕೇರ್ ಏನೇನು ಬೇಕಾಗುತ್ತೋ ಅದನ್ನೆಲ್ಲ ನಾವು ಮಾಡ್ತೇವೆ. ಸೊ ಎನಿ ಯಾವ ಪೇಷಂಟಿಗೆ ಈಗ ಟ್ರೀಟ್ಮೆಂಟ್ ಕ್ಯಾನ್ಸರ್ ಚಿಕಿತ್ಸೆ ಮುಗಿತದೋ ಅವತ್ತು ದಿನ ನಾವು ಪೇಷಂಟಿಗೆ ಒಂದು ಸಮ್ಮರಿ ಕೊಡ್ತೇವೆ, ನಿಮಗೆ ಈ ದಿನ ಹೀಗೆ ಬಂದ್ರಿ, ಈ ಥರ ಟ್ರೀಟ್ಮೆಂಟ್ ನಡೀತು, ಇವತ್ತಿಗೆ ಮುಕ್ತಾಯ ಆಗಿದೆ ಅಂತ. ಮತ್ತು ಅದ್ರ ಜೊತೆನೆ ನೀವು ಇನ್ನು ನೆಕ್ಸ್ಟ್ 5 ವರ್ಷಕ್ಕೆ ನಿಮ್ಮದು ಏನು ಪ್ಲ್ಯಾನ್ ಇರಬೇಕು, ಮಗುವಿನ ಆರೈಕೆ ಹೇಗೆ ನಡಿಬೇಕು, ನೀವು ಎಷ್ಟು ತಿಂಗಳಿಗೆ ಒಂದು ಸತಿ ಚೆಕಪ್ಪಿಗೆ ಬರಬೇಕು,
ಚೆಕಪ್ಪಿಗೆ ಬಂದಾಗ ಏನೆಲ್ಲ ಟೆಸ್ಟ್ ಮಾಡಬೇಕು ಅನ್ನೋ ಒಂದು ಪ್ಲಾನ್ ಕೂಡ ನಾವು ಅವರಿಗೆ ಕೊಟ್ಟಿರ್ತೇವೆ. ಓಕೆ ಡಾಕ್ಟರ್, ಅದೇ ರೀತಿ ಇನ್ನು ಕ್ಯಾನ್ಸರ್ನಿಂದ ಈಗ ಏನು ಗುಣಮುಖ ಆಗ್ತಾರಲ್ಲ ಆ ಮಕ್ಕಳು ಬೇರೆ ಮಕ್ಕಳ ಥರನೇ ಜೀವನವನ್ನು ನಡೆಸ್ಬೋದಾ ಸ್ಕೂಲಲ್ಲಿ, ಹೇಗೆ ಆಕ್ಟಿವಿಟೀಸ್ ಅಂತ? ಈಗ ಕ್ಯಾನ್ಸರ್ನಿಂದ, ಬಾಲ್ಯದ ಕ್ಯಾನ್ಸರ್ನಿಂದ ಸಾಧಾರಣ 80-85% ಮಕ್ಕಳು ಗುಣಮುಖ ಹೊಂದುತ್ತಾರೆ. ಅದರಲ್ಲಿ ಒಂದು 80% ಜನ ನಾರ್ಮಲ್ ಆಗಿ ಸ್ಕೂಲಿಗೆ ಸೇರ್ತಾರೆ, ಓದು ಬರಹ ಮಾಡ್ತಾರೆ, ಕಾಲೇಜ್ಗೆ ಹೋಗ್ತಾರೆ. ಎಷ್ಟೋ ಜನ ನಾವು ನೋಡಿದ್ದೀವಿ, ಅವರು ಮುಂದೆ ಡಾಕ್ಟರ್ ಆಗಿದ್ದಾರೆ, ಇಂಜಿನಿಯರ್ಸ್ ಆಗಿದ್ದಾರೆ, ಲಾಯರ್ಸ್ ಆಗಿದ್ದಾರೆ. ಅವರು ತಂದೆ ತಾಯಿಗಳು ಮಕ್ಕಳ ಬಗ್ಗೆ ಏನು ಕನಸು ಕಂಡಿದ್ದಾರೋ ಅದೆಲ್ಲದನ್ನೂ ಪೂರೈಸಿದ್ದಾರೆ. ಕೆಲವೊಂದೊಂದು ಒಂದು 20-30% ಮಕ್ಕಳಿಗೆ ಸ್ವಲ್ಪ ಸ್ಪೆಷಲ್ ಆಗಿ ನಾವು ನೋಡಬೇಕಾಗ್ತದೆ, ಮೇ ಬಿ ಅವರಿಗೆ ಸ್ವಲ್ಪ ಸಪೋರ್ಟ್ ಬೇಕಾಗ್ತದೆ. ಹೌದು, ಅದ್ರ ಜೊತೆ ಎಜುಕೇಷನ್ಗೆ ಮೇ ಬಿ ಸ್ವಲ್ಪ ಹೆಲ್ಪ್, ಫೈನಾನ್ಷಿಯಲ್ ಹೆಲ್ಪ್ ಬೇಕಾಗ್ತದೆ. ಮೋಸ್ಟ್ಲಿ ನಮ್ಮದು ಗೌರ್ಮೆಂಟು ಮುಂದೆ ಒಂದು ದಿನದಲ್ಲಿ ಈ ಥರ ಸರ್ವೈವರ್ಸಿಗೆ ಎಷ್ಟೊಂದು ಕೋಟಾ ಇರೋ ಥರ ಇವರಿಗೂ ಕೂಡ ಒಂದು ಮೀಸಲಾತಿಯಲ್ಲಿ ಸ್ವಲ್ಪ ಒಂದು ಅನುದಾನ ಮಾಡಿಕೊಟ್ರೆ ಖಂಡಿತ ಅವರು ತುಂಬ ಒಳ್ಳೆ ಅನುಕೂಲ ಆಗ್ತದೆ. ಅವರು ತುಂಬ ಒಳ್ಳೆ ಒಂದು ಸಾಧನೆ ಮಾಡಿ ತೋರಿಸ್ತಾರೆ ಅನ್ನೋದು ನನ್ನ ನಂಬಿಕೆ. ಏನಕ್ಕೆ ಅಂದರೆ ನಾವು ಈ ಬಾಲ್ಯದ ಕ್ಯಾನ್ಸರ್ ಟ್ರೀಟ್ಮೆಂಟ್ ಕೊಟ್ಟಾಗ ನಾವು ಆ ಮಕ್ಕಳನ್ನ ನೋಡ್ತೀವಲ್ಲ, ಅವರು ತುಂಬ ಕ್ರಿಯೇಟಿವ್ ಆಗಿರ್ತಾರೆ, ಅವರಿಗೆ ತುಂಬ ಚೆನ್ನಾಗಿ ಧೈರ್ಯ ಇರ್ತದೆ, ಜೀವನದಲ್ಲಿ ಏನಾದರೂ ನಾನು ಎದುರಿಸ್ತೀನಿ ಅನ್ನೋ ಒಂದು ಧೈರ್ಯ ಇರ್ತದೆ. ಅಂಥ ಒಂದು ಜನರಿಗೆ, ಮಕ್ಕಳಿಗೆ ಒಂದು ಅನುದಾನ ಇದ್ರೆ ಇನ್ನೂ ತುಂಬ ಒಳ್ಳೆ ಒಂದು ಕಾರ್ಯ ಮಾಡ್ತಾರೆ ಅನ್ನೋದು ನಮ್ಮ ನಂಬಿಕೆ. ಅದೇ ರೀತಿ ಡಾಕ್ಟರ್, ಇನ್ನು ಕ್ಯಾನ್ಸರ್ನಿಂದ ಏನು ಗುಣಮುಖರಾಗ್ತಾರೆ ಅವರಿಗೆ ಮುಂದೆ ಮದುವೆ ಆದಮೇಲೆ ಮಕ್ಕಳಾಗಲಿಕ್ಕೆ ಏನಾದರೂ ತೊಂದರೆ ಆಗ್ತದ? ಸೊ ಕೆಲವೊಂದೊಂದ್ಸತಿ ಏನಾಗ್ತದೆ ಅಂದರೆ, ಕ್ಯಾನ್ಸರ್ಗೆ ಚಿಕಿತ್ಸೆ ಕೊಡಬೇಕಿದ್ರೆ ಈ ಅಂಡಾಶಯ ಅಥವಾ ಮಕ್ಕಳ ಉತ್ಪತ್ತಿ ಮಾಡಲಿಕ್ಕೆ ಏನು ಕಣಗಳು ಬೇಕೋ ಅದ್ರ ಮೇಲೆ ಕೂಡ ಎಫೆಕ್ಟ್ ಆಗ್ಬೋದು. ಕೆಲವೊಂದೊಂದು ಕೀಮೋಥೆರಪಿಗಳು ಅದನ್ನು ಅದ್ರ ಮೇಲೆ ಎಫೆಕ್ಟ್ ಮಾಡ್ತದೆ. ಇನ್ನೊಂದೇನು ಅನಿಸುತ್ತೆ, ಕೆಲವೊಂದೊಂದ್ಸತಿ ಅಂಡಾಶಯದಿಂದನೇ ನಮಗೆ ಟ್ಯೂಮರ್ ಬಂದಿರ್ತದೆ, ಆ ಕಾರಣಕ್ಕಾಗಿ ಅದನ್ನು ಕಟ್ ಮಾಡಿ ಸರ್ಜರಿ ಮಾಡಿ ತೆಗೆದಿರ್ತಾರೆ. ಕೆಲವೊಂದೊಂದ್ಸತಿ ನಾವು ರೇಡಿಯೇಷನ್ ಕೊಡ್ತಾ ಇದ್ದಾಗ ಅದು ಆ ಸೆಲ್ಸ್ ಮೇಲೆಲ್ಲ ಎಫೆಕ್ಟ್ ಆಗುವಂಥ ಸಾಧ್ಯತೆಗಳು ಇರ್ತದೆ. ನಾವು ನಮ್ಮ ಮಣಿಪಾಲದಲ್ಲಿ ಈಗ ನಾವು ಏನು ಮಾಡಿದ್ದೇವೆ ಅಂದರೆ, ಈ ಥರ ನಮಗೆ ಈ ಯಾವುದೋ ಒಂದು ಕಾಯಿಲೆಗೆ ಟ್ರೀಟ್ಮೆಂಟ್ ಕೊಟ್ಟರೆ ಮುಂದೆ ಅವರಿಗೆ ಮಕ್ಕಳಾಗುವ ಸಾಧ್ಯತೆ ಕಡಿಮೆ ಆಗ್ತದೆ ಅನ್ನೋ ಒಂದು ನಮಗೆ ಸಸ್ಪಿಷನ್ ಇದ್ದರೆ, ನಾವು ಮುಂಚೆನೇ ಪೇಷಂಟಿಗೆ ಕೌನ್ಸಿಲಿಂಗ್ ಮಾಡಿ ಅವರಿಗೆ ಈ ಏನು ಅಂಡಾಶಯ ಅಥವಾ ಗಂಡಸರಲ್ಲಿ ಏನು ಸ್ಪರ್ಮ್ ಇರ್ತದೋ ಅದನ್ನು ಪ್ರಿಸರ್ವ್ ಮಾಡುವಂಥ ಒಂದು ಫೆಸಿಲಿಟಿ ಇದೆ. ಓಕೆ, ಈ ಪ್ರಿಸರ್ವ್ ಮಾಡಿದ ಎಗ್ ಅಥವಾ ಸ್ಪರ್ಮು ಮುಂದೆ ಅವರು ಮಕ್ಕಳಾಗಲಿಕ್ಕೆ ಯೂಸ್ ಮಾಡ್ಕೊಬೋದು. ಸಾಧಾರಣವಾಗಿ ಎಲ್ಲ ಕ್ಯಾನ್ಸರ್ ಥೆರಪಿಯಿಂದ ಈ ಥರ ಆಗೋದಿಲ್ಲ. ಆಯಿತಾ, ಈಗ ಬ್ಲಡ್ ಕ್ಯಾನ್ಸರ್ಗೆ ಏನು ಟ್ರೀಟ್ಮೆಂಟ್ ಕೊಡ್ತೀವೋ ಅದರಿಂದ ಈ ಥರ ಆಗೋದಿಲ್ಲ. ಅವರು ನಾರ್ಮಲ್ ಆಗಿ ಮದುವೆ ಮಕ್ಕಳು ಅದರಲ್ಲೆಲ್ಲ ಪಾಲ್ಗೊಳ್ಬೋದು, ಅದರಲ್ಲಿ ಏನೂ ತೊಂದರೆ ಆಗೋದಿಲ್ಲ. ಕೆಲವೇ ಕೆಲವು ಕ್ಯಾನ್ಸರ್ಗಳು ಅದರಲ್ಲಿ ನಾವು ಅಂಡಾಶಯದ ಹತ್ರ ರೇಡಿಯೇಷನ್ ಕೊಟ್ಟಿರ್ತೇವೆ, ಇಲ್ಲ ಅಂಡಾಶಯ ಇದನ್ನೇ ಕಟ್ ಮಾಡಿ ತೆಗೆದಿರ್ತೇವೆ, ಅಂಥ ಕ್ಯಾನ್ಸರ್ಗಳಲ್ಲಿ ಮಕ್ಕಳಾಗುವ ಸಾಧ್ಯತೆ ಕಡಿಮೆ ಆಗ್ಬೋದು. ಆದರೆ ಅದಕ್ಕೂ ಕೂಡ ಸೊಲ್ಯೂಷನ್ ಉಂಟು. ಈಗ ನಾವು ಕ್ಯಾನ್ಸರ್ ಅಂತ ಬಂದಾಗ ಫಸ್ಟ್ ನೋಡೋದು ಮಗುನ ಹೇಗೆ ಸೇವ್ ಮಾಡೋದು ಅಂತ. ಆಯ್ತಾ, ಫಸ್ಟ್ ಜೀವ ಉಳಿಬೇಕು. ಎಷ್ಟೋ ಸತಿ ಪೇರೆಂಟ್ಸ್ಗೆ ನಾವು ಹೀಗಾಗ್ತದೆ ಅಂದರೆ ಅವರು ಅಲ್ಲೇ ಟ್ರೀಟ್ಮೆಂಟೇ ಬಿಟ್ಟು ಹೋಗುವಂಥ ಸಾಧ್ಯತೆಗಳು ಇರ್ತದೆ. ಇದಕ್ಕೆ ಅವೇರ್ನೆಸ್ ಕಡಿಮೆ ಇರೋದೇ ಕಾರಣ. ಈಗ ನೋಡಿ ಎಷ್ಟೋ ಜನಕ್ಕೆ ನಾರ್ಮಲ್ ಆಗಿರೋರಿಗೂ ಕೂಡ ಎಷ್ಟೊಂದು ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಿಕ್ಸ್ಗಳ ಅವಶ್ಯಕತೆ ಬೇಕಾಗ್ತದೆ. ಎಷ್ಟೊಂದು ಅದೆಲ್ಲ ಒಂದು ಸೌಲಭ್ಯಗಳನ್ನು ಉಪಯೋಗಿಸ್ಕೊಂಡು ಮಕ್ಕಳಾಗುವಂಥ ಸಾಧ್ಯತೆನ ಇರ್ತದೆ. ಇಂಥ ಮಕ್ಕಳಲ್ಲಿ ನಾವು ಅದನ್ನು ಪ್ರಿಸರ್ವ್ ಮಾಡಿ ಮುಂದೆ ಅದನ್ನು ಯೂಸ್ ಮಾಡುವಂಥ ಒಂದು ಒಳ್ಳೆಯ ಫೆಸಿಲಿಟಿ ನಮ್ಮ ಆಸ್ಪತ್ರೆಯಲ್ಲಿದೆ. ಅದಕ್ಕೆ ಈ ಒಂದು ಕಾರಣಕ್ಕೆ ಹೆದರುವಂಥ ಅವಶ್ಯಕತೆ ಇಲ್ಲ. 80% ಕ್ಯಾನ್ಸರ್ ಟ್ರೀಟ್ಮೆಂಟಿಂದ ಈ ಥರ ಆಗೋದಿಲ್ಲ. ಬಾಲ್ಯದ ಕ್ಯಾನ್ಸರ್ ಟ್ರೀಟ್ಮೆಂಟಿಂದ ಮಕ್ಕಳಾಗೋದು ಅಥವಾ ಬಂಜತನ ಬರೋದು ಆಗೋದಿಲ್ಲ. ಆಗುವಂಥ ಸಾಧ್ಯತೆ ಇದ್ದರೆ ಅದಕ್ಕೆ ಕೂಡ ಸೊಲ್ಯೂಷನ್ ಇದೆ. ಓಕೆ, ಅದೇ ರೀತಿ ಡಾಕ್ಟರ್, ಇನ್ನು ಈ ಟ್ರೀಟ್ಮೆಂಟ್ ಟೈಮಲ್ಲಿ ಮಕ್ಕಳಿಗೆ ಏನಾದರೂ ಸ್ಕೂಲಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂದರೆ ಸ್ಟಡೀಸ್ ಸಿಗಲ್ಲ, ಸ್ವಲ್ಪ ಒಂದು ಗ್ಯಾಪ್ ಆಗ್ತದೆ, ಸೊ ಆ ಟೈಮಲ್ಲಿ ಅವರು ಹೇಗೆ ಮ್ಯಾನೇಜ್ ಮಾಡ್ಬೋದು ಟ್ರೀಟ್ಮೆಂಟ್ ಟೈಮಲ್ಲಿ? ಅದ್ರ ಜೊತೆಗೆ ಫ್ಯಾಮಿಲಿಯವರ ಸಪೋರ್ಟ್ ಬೇಕು, ಮುಖ್ಯವಾಗಿ ಪೇರೆಂಟ್ಸ್ ತಂದೆ ತಾಯಿಯ ಸಪೋರ್ಟ್ ಬೇಕಾಗಿರ್ತದೆ, ಅಂದರೆ ಧೈರ್ಯ ತುಂಬಬೇಕು ಮಕ್ಕಳಿಗೆ ಟ್ರೀಟ್ಮೆಂಟ್ ಟೈಮಲ್ಲಿ. ಸೊ ಏನೆಲ್ಲ ಅದ್ರ ರೋಲ್ ಉಂಟು ಅವರದ್ದು?
ತುಂಬ ಒಳ್ಳೆ ಪ್ರಶ್ನೆ. ಆಕ್ಚುಲಿ ಟ್ರೀಟ್ಮೆಂಟ್ ಟೈಮಲ್ಲಿ ಎಷ್ಟೋ ಮಕ್ಕಳಿಗೆ ಒಂದು ಒಂದೂವರೆ ವರ್ಷ ಗ್ಯಾಪ್ ಇರ್ತದೆ. ಆ ಟೈಮಲ್ಲಿ ಎಷ್ಟೋ ತಂದೆ ತಾಯಿಗಳು ಮಕ್ಕಳಿಗೆ ಒಳ್ಳೆ ಪ್ಯಾಂಪರಿಂಗ್ ಮಾಡಿ ಸ್ಕೂಲಿಗೆ ಹೋಗಬಾರ್ದು ಅಂತಾರೆ, ಅವರಿಗೆ ಆ ಒಂದು ಟಚ್ಗೆ ಹೊರಟೋಗಿರೋಂಥ ಸಾಧ್ಯತೆ ಕೂಡ ಇರ್ತದೆ. ಎಷ್ಟೊಂದು ಜನ ಹೇಳ್ತಾರೆ ಟ್ರೀಟ್ಮೆಂಟ್ ಟೈಮಲ್ಲಿ ನಮಗೆ ತೊಂದರೆ ಆಗಲಿಲ್ಲ, ಟ್ರೀಟ್ಮೆಂಟ್ ಆಗಿ ಅದ ನಂತರ ಎಲ್ಲದಕ್ಕೂ ಅಡ್ಜಸ್ಟ್ ಆಗಲಿಕ್ಕೆ ನಮ್ಮ ಮಗುಗೆ ತೊಂದರೆ ಆಯಿತು, ನಮಗೂ ಕೂಡ ತೊಂದರೆ ಆಯಿತು ಅಂತಲೂ ಹೇಳ್ತಾರೆ. ಈ ಒಂದು ಟ್ರಾನ್ಸಿಷನ್ ಸ್ಮೂತಾಗಿ ಹೋಗಬೇಕಂದ್ರೆ ಅವರಿಗೆ ಟ್ರೀಟ್ಮೆಂಟ್ ಸಮಯದಲ್ಲಿ ಕೂಡ ಕಂಟಿನ್ಯೂ ಮಾಡಬೇಕು. ನೀವು ಹೇಳ್ದಂಗೆ ಅವರಿಗೆ ಸ್ಕೂಲಿಗೆ ಹೋಗಬೇಡಿ ಅಂತ ಹೇಳ್ತೇವೆ, ಆದರೂ ಕೂಡ ತಂದೆ ತಾಯಿಗಳು ಅವ್ರಿಗೆ ಏನು ನಡೀತಾ ಇದೆ ಸ್ಕೂಲಲ್ಲಿ ಹೇಳಿ ಅವರಿಗೆ ಸ್ವಲ್ಪ ಸಪೋರ್ಟಿವ್ ಆಗಿ ಫ್ರೆಂಡ್ಸಿಂದ ನೋಟ್ಸ್ ತೊಗೊಂಡು ಏನೋ ಸ್ವಲ್ಪ ಮನೆಯಲ್ಲೇ ಹೇಳಿಕೊಟ್ಟು ಅದೆಲ್ಲ ಮಾಡಲಿಕ್ಕೆ ಎನ್ಕರೇಜ್ ಮಾಡಬೇಕು. ಅದಾದ ನಂತರ ನಾವು ಕೂಡ ನಮ್ಮ ವಾರ್ಡಲ್ಲಿ ಮಕ್ಕಳಿಗೆ ಅಂತಲೇ ಸ್ಮಾಲ್ ಲೈಬ್ರರಿ ಎಲ್ಲ ಮಾಡಿದ್ದೇವೆ. ಏನಕ್ಕೆಂದರೆ ಎಷ್ಟೋ ಸತಿ ಮಕ್ಕಳು ಅಡ್ಮಿಟ್ ಆದರೆ ತಿಂಗಳಗಟ್ಟಲೆ ಹಾಸ್ಪಿಟಲಲ್ಲೇ ಇರ್ತಾರೆ, ಅಂಥವರಿಗೆ ಸ್ವಲ್ಪ ಹೆಲ್ಪ್ ಆಗಲಿ, ಅವರಿಗೆ ಟಚ್ ಬಿಡದೇ ಇರಲಿ ಅನ್ನೋ ಕಾರಣಕ್ಕೆ ನಾವು ಅದೊಂದು ಇದು ತೊಗೊಂಡಿದ್ದೇವೆ. ಅದಾದ ನಂತರ ನಾವು ಟೀಚರ್ಸಿಗೆ ಅಥವಾ ಹೆಡ್ ಮಾಸ್ಟರ್ಸಿಗೆ ನಾವು ಲೆಟರ್ ಕೂಡ ಕೊಡ್ತೇವೆ. ಹೀಗೆ ಮಗುಗೆ ಹೀಗೆ ಟ್ರೀಟ್ಮೆಂಟ್ ನಡೀತಾ ಉಂಟು, ಟ್ರೀಟ್ಮೆಂಟ್ ಆದಮೇಲೆ ಜಾಯ್ನ್ ಆಗ್ತಾರೆ, ಮತ್ತು ಟ್ರೀಟ್ಮೆಂಟ್ ಜಸ್ಟ್ ಮುಗಿದು ಜಾಯ್ನ್ ಆದಾಗ ನಾವು ಮತ್ತೆ ಇನ್ನೊಂದು ಸತಿ ಟೀಚರ್ಸಿಗೆ ಹೇಳ್ತೇವೆ ಈ ಮಕ್ಕಳಿಗೆ ಸ್ವಲ್ಪ ರೋಗ ನಿರೋಧಕ ಶಕ್ತಿ ಕಡಿಮೆ ಇರ್ತದೆ, ಸ್ವಲ್ಪ ಹುಷಾರಾಗಿ ನೋಡಬೇಕಾಗ್ತದೆ, ತುಂಬ ಕೆಮ್ಮು ಶೀತ ಜ್ವರ ಇರೋರ ಜೊತೆ ಎಲ್ಲ ಕೂರಿಸ್ಬೇಡಿ, ಆ ಥರದ್ದು ಕೆಲವೊಂದೊಂದು ಇನ್ಸ್ಟ್ರಕ್ಷನ್ಸ್ ಕೂಡ ನಾವು ಟೀಚರ್ಸ್ಗೆ ಪ್ರೊವೈಡ್ ಮಾಡ್ತೇವೆ. ಓಕೆ, ಇದರ ಜೊತೆ ನೀವು ಫ್ಯಾಮಿಲಿ ಸಪೋರ್ಟ್ ಅಂತ ಹೇಳಿದ್ರಿ, ಯಾವಾಗಲೂ ಅಷ್ಟೇ ಮಕ್ಕಳನ್ನ ಬೆಳೆಸಬೇಕಿದ್ರೆ ತುಂಬ ಸ್ಟ್ರಿಕ್ಟ್ ಆಗಿರೋದು ಒಳ್ಳೇದಲ್ಲ, ತುಂಬ ಪ್ಯಾಂಪರಿಂಗ್ ಮಾಡೋದು ಒಳ್ಳೇದಲ್ಲ. ಮೋಸ್ಟ್ ಆಫ್ ದ ಟೈಮ್ಸ್ ನಮ್ಮ ಮಕ್ಕಳಿಗೆ ತುಂಬ ಪ್ಯಾಂಪರಿಂಗ್ ಆಗಿರುತ್ತೆ, ಆದರೆ ಟ್ರೀಟ್ಮೆಂಟ್ ಮುಗಿದ ಮೇಲೆ ಅವ್ರ ಜೀವನದ ಮುಂದಿನ ಭವಿಷ್ಯದ ಬಗ್ಗೆನೂ ತಂದೆ ತಾಯಿಗಳು ಯೋಚಿಸಬೇಕು, ಅವರ ಎಜುಕೇಷನ್ನ ಕಂಟಿನ್ಯೂ ಮಾಡಬೇಕು. ಹೀಗಾಗಿದೆ ಅಂತ ಹೇಳಿ 2-3 ವರ್ಷ ಬ್ರೇಕ್ ಮಾಡಿ ಮನೇಲೇ ಕೂರಿಸೋದು, ಅವರಿಗೆ ಓವರ್ ಪ್ಯಾಂಪರಿಂಗ್ ಮಾಡ್ತಾ ಹಾಗೆ ಇದು ಮಾಡೋದು ಸರಿಯಲ್ಲ. ಅವರು ಟ್ರೀಟ್ಮೆಂಟ್ ಮುಗಿದ ದಿನದ ನೆಕ್ಸ್ಟ್ ದಿನದಿಂದ ಸ್ಕೂಲು ಕಾಲೇಜಿಗೆ ಸೇರಲಿಕ್ಕೆ ಯಾವುದೇ ರೀತಿ ತೊಂದರೆ ಅಡಕ್ಕೂ ಇರಲ್ಲ. ಓಕೆ, ಅದೇ ರೀತಿ ಗುಣಮುಖ ಆದಮೇಲೆ ಅವ್ರ ಕಲಿಕೆಯಲ್ಲಿ ಏನಾದರೂ ತೊಡಕುಗಳು ಉಂಟಾಗ್ತದ? ಅದ್ರ ಜೊತೆ ನಿಮಗೆ ಯಾವ ಫ್ಯಾಮಿಲಿ ಅವರ ಸಪೋರ್ಟ್ ಹೇಗೆ ಬೇಕು ಅಂತ ಹೇಳಿದ್ರೆ ಅದ್ರ ಜೊತೆಗೆ ಸ್ಕೂಲಲ್ಲಿ ಟೀಚರ್ ಸಪೋರ್ಟ್ ಕೂಡ ಬೇಕು. ಸೊ ಅವರ ಸಪೋರ್ಟ್ ಹೇಗಿರಬೇಕು ಅಂತ? ಖಂಡಿತ ಅವ್ರ ಸಪೋರ್ಟ್ ತುಂಬ ಮುಖ್ಯ ಆಗ್ತದೆ. ಆದರೆ ನಮ್ಮ ಇಂಡಿಯಾದಲ್ಲಿ ಏನಾಗ್ತದೆ ಅಂದರೆ ಹೀಗೊಂದು ಇದೆ, ಈ ಥರ ಒಂದು ತೊಂದರೆ ಆಗಿದೆ ಈ ಮಗುಗೆ ಅಂತ ಹೇಳಿದಾಗಲೇ ಎಷ್ಟೊಂದು ಸ್ಕೂಲ್ಗಳು ಅಡ್ಮಿಷನ್ಗೆ ಅವರಿಗೆ ಪರ್ಮಿಷನ್ ಕೊಡದೇ ಇರ್ಬೋದು, ಅವರು ರಿಜೆಕ್ಟ್ ಮಾಡ್ಬೋದು. ಮತ್ತೆ ಅಂದ್ರೆ ಹತ್ರ ಫ್ರೆಂಡ್ಸ್ ಕೂಡ ಹಾಗೆ ಅವರ ಜೊತೆ ಸೇರಿಸ್ಕೊಳ್ಳೋದಿಲ್ಲ. ಆದ್ರೆ ಇದು ಸಾಂಕ್ರಾಮಿಕ ರೋಗ ಅಲ್ಲ, ಒಬ್ಬರಿಂದ ಒಬ್ಬರಿಗೆ ಹರಡುವಂತ ರೋಗನೂ ಅಲ್ಲ. ಈ ಟ್ರೀಟ್ಮೆಂಟ್ ಇಂದ ಮಕ್ಕಳ ಆ ಒಂದು ಕ್ವಾಲಿಟಿ ಏನಿರುತ್ತೋ ಅದು ಕಡಿಮೆ ಆಗಿರಲ್ಲ, ಆ ಮಕ್ಕಳಲ್ಲಿ ಏನ್ ಮುಗ್ಧತೆ ಇರ್ತದೋ ಅದು ಖಂಡಿತ ಹಾಗೆ ಇರ್ತದೆ. ಅದಕ್ಕೋಸ್ಕರ ನನ್ನ ಮನವಿ ಏನು ಅಂದ್ರೆ ಈ ತರ ಒಂದು ಟ್ರೀಟ್ಮೆಂಟ್ ನಡೆದಿದೆ ಅಂದ್ರೆ ಅವ್ರನ್ನ ಹೀರೋ ತರ ಕನ್ಸಿಡರ್ ಮಾಡಿ ಅವ್ರಿಗೆ ಏನು ಒಂದು ಸಪೋರ್ಟ್ ಬೇಕೋ ಅದನ್ನ ಕೊಡಬೇಕು ಸ್ಕೂಲ್ಗಳಲ್ಲಿ. ಈ ಒಂದು ಕಾರಣಕ್ಕಾಗಿ ಅವರಿಗೆ ಅಡ್ಮಿಷನ್ನ ರಿಜೆಕ್ಟ್ ಮಾಡೋದು ಈ ಥರ ಮಾಡಬಾರ್ದು. ಮತ್ತು ಈ ಮಕ್ಕಳಿಗೆ ಖಂಡಿತ ಯಾವುದಾದ್ರೂ ಸ್ಕಾಲರ್ಶಿಪ್ಪು ಸಪೋರ್ಟ್ ಇದೆ ಅಂದರೆ ಖಂಡಿತ ಈ ಒಂದು ಮಕ್ಕಳಿಗೆ ಸಪೋರ್ಟ್ ಮಾಡಬೇಕು ಅಂತ ನಾನು ಸ್ಕೂಲಲ್ಲಿ ಸ್ಕೂಲ್ ಇರೋರಿಗೆಲ್ಲ ನಾನು ಮನವಿ ಮಾಡೋದು. ಅದ ನಂತರ ಸ್ಕೂಲಲ್ಲಿ ಟೀಚರ್ಸಿಗೆ ಹೇಳೋದೇನಂದರೆ ಈ ಥರ ಒಂದು ಆಗಿದೆ ಅಂದರೆ ನಾನು ಆಲ್ರೆಡಿ ಮೆನ್ಷನ್ ಮಾಡ್ದಂಗೆ ಸ್ವಲ್ಪ ಕೆಲವೊಂದು ಮಕ್ಕಳು ಒಂದು 10-20% ಕ್ಯಾನ್ಸರ್ ಸರ್ವೈವರ್ಸು ಕಲಿಕೆಯಲ್ಲಿ ಸ್ವಲ್ಪ ಸ್ಲೋ ಇರ್ಬೋದು, ಅವರಿಗೆ ಸ್ವಲ್ಪ ಎಕ್ಸ್ಟ್ರಾ ಅಟೆನ್ಷನ್ ಕೂಡ ಬೇಕಾಗ್ಬೋದು, ಅದನ್ನು ಕೊಡಬೇಕಾಗತ್ತೆ. ಯೂಶಲಿ ಈ ಸರ್ವೈವರ್ಶಿಪ್ ಕ್ಲಿನಿಕ್ಕಲ್ಲಿ ಈ ಥರ ಮಕ್ಕಳನ್ನು ನಾವು ಐಡೆಂಟಿಫೈ ಮಾಡ್ತೇವೆ, ನಮ್ಮ ಸೈಕಾಲಜಿಸ್ಟು ಅಸೆಸ್ ಮಾಡ್ತಾರೆ. ಈ ಥರ ಏನಾದರೂ ನಮಗೆ ಕಂಡು ಬಂದಲ್ಲಿ ನಮಗೆ ಅನಿಸಿದರೆ ಪ್ರತಿ ಸತಿ ಬಂದಾಗ ಅವ್ರ ಗ್ರೇಡು ಇದನ್ನು ಎಲ್ಲ ನಾವು ನೋಡ್ತೇವೆ, ಎಷ್ಟು ಮಾರ್ಕ್ಸ್ ತೆಗಿತಾ ಇದ್ದಾರೆ, ಹೇಗೆ ಓದ್ತಾ ಇದ್ದಾರೆ ಅದೆಲ್ಲ ನಾವು ನೋಡ್ತೇವೆ. ಏನೋ ಈ ರೀತಿ ಒಂದು ಅವಶ್ಯಕತೆ ಇದೆ ಅಂದರೆ ನಾವು ಸ್ಕೂಲ್ ಟೀಚರ್ಸ್ಗೆ ಕೂಡ ಒಂದು ಲೆಟರ್ನ ಕಳಿಸ್ಕೊಡ್ತೇವೆ, ಅವರಿಗೆ ಒಂದು ಎಕ್ಸ್ಟ್ರಾ ಸ್ವಲ್ಪ ಅಟೆನ್ಷನ್ ಬೇಕಾಗ್ತದೆ ನಿಮ್ಮದು. ಮೇ ಬಿ ಒಬ್ಬರಿಗೆ ಹೇಳಿದ್ಮೇಲೆ ಮೇ ಬಿ ಪಕ್ಕದಲ್ಲಿ ಹೋಗಿ ಟೀಚರ್ ಹೇಳಬೇಕಾಗ್ಬೋದು ಈ ಒಂದು ಮಗುಗೆ, ಪರ್ಟಿಕ್ಯುಲರ್ ಮಗುಗೆ. ಬಟ್ ಖಂಡಿತ ಸಪೋರ್ಟ್ ಮಾಡಿದರೆ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಾರೆ ಇವರೆಲ್ಲ. ಓಕೆ, ಅದೇ ರೀತಿ ಡಾಕ್ಟ್ರೇನು ಈ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ತಗೊಳ್ತಾರೆ, ತಗೊಂಡು ಗುಣ ಆಗ್ತದೆ, ಸೊ ಅದ್ರ ನಂತರವೂ ಕೂಡ ಮತ್ತೆ ಕ್ಯಾನ್ಸರ್ ಬರ್ತದೆ ಅಂತ ಕೆಲವರು ಹೇಳ್ತಾರೆ, ಸೊ ಇದು ನಿಜವಾಗ್ಲೂ ಹೌದಾ? ಕ್ಯಾನ್ಸರ್ ಮತ್ತೆ ಪುನಃ ಬರ್ತದ, ಬಂದ್ರೆ ಯಾಕೆ ಅಂತ? ಒಂದು ಈಗಾಗಲೇ ಏನು ಚಿಕಿತ್ಸೆ ಪಡೆದಿರ್ತಾರೋ ಆ ಕ್ಯಾನ್ಸರ್ ಮರುಕಳಿಸುವಂಥ ಸಾಧ್ಯತೆ ಇರ್ತದೆ.
ಈಗ ನಾವು ಶೇಕಡಾ 85% ಮಕ್ಕಳು ಕ್ಯೂರ್ ಆಗ್ತಾರೆ ಅಂತೀವಿ, ಇನ್ನು 15% ಜನಕ್ಕೆ ಏನಾಗ್ತದೆ ಅಂದರೆ ಇದೆ ಕ್ಯಾನ್ಸರ್ ಮತ್ತೆ ಮರುಕಳಿಸ್ಬೋದು, ಇಲ್ಲ ಕ್ಯಾನ್ಸರ್ದು ಟ್ರೀಟ್ಮೆಂಟಿಂದ ಸೈಡ್ ಎಫೆಕ್ಟ್ ಆಗೋದ್ರಿಂದ ಅವರಿಗೆ ತೊಂದರೆಗಳು ಆಗ್ಬೋದು. 85% ಜನರಿಗೆ ಆ ಥರ ಆಗೋದಿಲ್ಲ, 15-20% ಜನಕ್ಕೆ ಆ ಥರ ತೊಂದರೆ ಆಗ್ಬೋದು. ಎರಡನೇದು, ಕ್ಯಾನ್ಸರ್ಗೆ ನಾವು ಏನು ಟ್ರೀಟ್ಮೆಂಟ್ ಕೊಡ್ತಿರ್ತೀವೋ ಆ ಟ್ರೀಟ್ಮೆಂಟ್ ಸೈಡ್ ಎಫೆಕ್ಟಿಂದಾಗೆ ಬೇರೆ ಕಡೆ ಬೇರೆ ರೀತಿಯ ಕ್ಯಾನ್ಸರ್ ಕೂಡ ಬರುವಂಥ ಸಾಧ್ಯತೆ ಇರ್ತದೆ. ಎಕ್ಸಾಂಪಲ್ ಏನಂದರೆ, ಈಗ ಸಪೋಸ್ ಕಣ್ಣಿನಲ್ಲಿ ಕ್ಯಾನ್ಸರ್, ಅದಕ್ಕೆ ನಾವು ರೆಟಿನೋಬ್ಲಾಸ್ಟೋಮಾ ಅಂತ ಕರಿತೇವೆ. ಮುಂಚೆ ಎಲ್ಲ ಏನು ಮಾಡ್ತಾ ಇದ್ರು ಅಂದರೆ ರೇಡಿಯೇಷನ್ ಕೊಡ್ತಾ ಇದ್ರು. ಓಕೆ, ಆ ರೇಡಿಯೇಷನ್ ಕೊಟ್ಟದ್ರಿಂದ ಈ ಕಣ್ಣಿನ ಸುತ್ತದಲ್ಲಿ ಇರೋ ಒಂದು ಜಾಗದಿಂದ ಬೇರೆ ರೀತಿಯ ಟ್ಯೂಮರ್ ಬರ್ತಾ ಇತ್ತು. ಬೋನಿನಿಂದ ಟ್ಯೂಮರ್ ಬರೋದು ಅಥವಾ ಕಣ್ಣಿನ ಸುತ್ತ ಇರೋ ಮಸಲ್ಸಿಂದ ಟ್ಯೂಮರ್ ಬರೋದು ಈ ಥರ ಆಗ್ತಾ ಇತ್ತು. ಆದರೆ ಈಗ ಟ್ರೀಟ್ಮೆಂಟಲ್ಲಿ ತುಂಬ ಅಡ್ವಾನ್ಸ್ ಆಗಿದೆ. ನಮಗೆ ಗೊತ್ತು ಬಾಲ್ಯದ ಕ್ಯಾನ್ಸರ್ಗಳನ್ನು ನಾವು ಕ್ಯೂರ್ ಮಾಡ್ಬೋದು ಅಂತ. ಈಗ ನಾವು ಏನು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ ಅಂದರೆ ಇವರಿಗೆ ಆದಷ್ಟು ಮಿನಿಮಮ್ ಟ್ರೀಟ್ಮೆಂಟಲ್ಲಿ ಕ್ಯೂರ್ ಮಾಡಬೇಕು, ಮುಂದಿನ ಟ್ರೀಟ್ಮೆಂಟಿಂದ ಆಗುವಂಥ ಸೈಡ್ ಎಫೆಕ್ಟನ್ನು ಕಡಿಮೆ ಮಾಡಬೇಕು ಅನ್ನೋದು ನಮ್ಮ ಈಗ ಧ್ಯೇಯ ಆಗಿದೆ. ಅದೇ ರೀತಿಯಲ್ಲಿ ನಾವು ಎಲ್ಲ ರೀತಿಯ ಪ್ರಿಕಾಷನ್ ಕೂಡ ತಗೊಳ್ತೇವೆ. ಈಗ ಒಂದು ಯಾವುದೋ ಒಂದು ಕೀಮೊಥೆರಪಿಯ ಡೋಸ್ ಇಷ್ಟು ಹೋದಬೇಕು, ಇದಕ್ಕಿಂತ ಜಾಸ್ತಿ ಹೋದರೆ ಸೈಡ್ ಎಫೆಕ್ಟ್ ಆಗ್ತದೆ ಅನ್ನೋದು ನಮಗೆ ಗೊತ್ತು. ಈಗ ಅದಕ್ಕಿಂತ ಜಾಸ್ತಿ ಕೊಡಲಿಕ್ಕೆ ನಾವು ಹೋಗೋದಿಲ್ಲ, ಅಲ್ಲಿಗೆ ಸ್ಟಾಪ್ ಮಾಡ್ತೇವೆ. ಓಕೆ, ಆ ರೀತಿಯಲ್ಲಿ ನಾವು ಪ್ರಿಕಾಷನ್ಸನ್ನು ತಗೊಳ್ತೇವೆ. ಇದರದ್ದು ರಿಸ್ಕ್ ಎಷ್ಟು ಅಂತ ಕೇಳಿದರೆ, ಈಗ ಸಪೋಸ್ ನಾರ್ಮಲ್ ಆಗಿರೋರಿಗೆ ಕ್ಯಾನ್ಸರ್ ಬರುವ ರಿಸ್ಕ್ 1 ಅಂತ ಇದ್ದರೆ, ಈ ಥರ ಟ್ರೀಟ್ಮೆಂಟ್ ಮುಗಿದ ಗುಂಪಲ್ಲಿ ಇದು 2 ಆಗ್ಬೋದು. ಆಯಿತಾ? ಓಕೆ, ಸ್ವಲ್ಪ ಬೇರೆ ಜನರಕ್ಕಿಂತ ಜಾಸ್ತಿ ರಿಸ್ಕ್ ಇರ್ತದೆ. ಆ ಕಾರಣಕ್ಕೆ ನಮಗೆ ಇವರಿಗೆ ಸ್ಪೆಷಲ್ ಕ್ಲಿನಿಕ್ನ ಅವಶ್ಯಕತೆ ಇದೆ, ಸ್ಪೆಷಲ್ ಅಟೆನ್ಷನ್ನ ಅವಶ್ಯಕತೆ ಇದೆ. ಆ ಥರ ಏನಾದರೂ ಆದರೂ ಅದನ್ನ ಇನಿಷಿಯಲ್ ಹಂತದಲ್ಲೇ ನಾವು ಪತ್ತೆ ಹಚ್ಚಿ ಟ್ರೀಟ್ಮೆಂಟ್ ಕೊಟ್ಟರೆ ಮತ್ತೆ ಅವರು ನಾರ್ಮಲ್ ಎಲ್ಲ ರೀತಿ ಎಲ್ಲರಂತೆ ಇರಲಿಕ್ಕೆ ಸಾಧ್ಯತೆ ಇದೆ. ಓಕೆ ಡಾಕ್ಟರ್, ಇನ್ನು ಈ ಕ್ಯಾನ್ಸರ್ ಚಿಕಿತ್ಸೆಯಿಂದ ರೋಗ ನಿರೋಧಕ ಶಕ್ತಿ ಕುಂದುತ್ತದೆ ಅನ್ನುವಂಥದ್ದು ಕೇಳಿರ್ತೀವಿ. ಅದೇ ರೀತಿ ಆಗ ನೀವು ಮಾತಾಡುವಾಗ ಸೊ ಮೆನ್ಷನ್ ಮಾಡಿದ್ದೀರಾ, ಈಗ ಸೊ ಇದಕ್ಕೆ ನಿಜವಾಗ್ಲೂ ಏನಾದರೂ ಅಂದರೆ ಪರಿಹಾರ ಏನಾದರೂ ಉಂಟಾ, ಇದು ಏನು ಕ್ರಮ ಕೈಗೊಳ್ತೀರಾ ನೀವು? ನಾವೇನು ಹೇಳ್ತೀವಿ ಅಂದರೆ, ಕ್ಯಾನ್ಸರ್ ಚಿಕಿತ್ಸೆ ನಡಿಬೇಕಿದ್ರೆ ನಮ್ಮ ಮಕ್ಕಳಲ್ಲಿ ಏನು ಹೇಳಿ ಚುಚ್ಚುಮದ್ದು ಅನ್ನೋದು ಕಾಮನ್ನು. ಪೋಲಿಯೋ ಡ್ರಾಪ್ಸ್ ಅಂತ 6 ತಿಂಗಳಿಗೆ ನಾವು ಹಾಕಿಸ್ತಾನೆ ಇರ್ತೀವಿ 5 ವರ್ಷದ ತನಕ. ನಾವು ಯಾವುದೇ ರೀತಿ ಚುಚ್ಚುಮದ್ದು ಹಾಕಿಸ್ಬೇಡಿ, ಪೋಲಿಯೋ ಡ್ರಾಪ್ಸ್ ಹಾಕಿಸ್ಬೇಡಿ ಅನ್ನೋ ಒಂದು ಕಿವಿ ಮಾತನ್ನು ಪೇರೆಂಟ್ಸಿಗೆ ಹೇಳಿರ್ತೇವೆ. ಆದರೆ ಕ್ಯಾನ್ಸರ್ ಚಿಕಿತ್ಸೆಯ ನಂತರ, ಒಂದು ಚಿಕಿತ್ಸೆ ಮುಗಿದು 6 ತಿಂಗಳು ಅಥವಾ 1 ವರ್ಷದ ನಂತರ ನಾವು ಈ ಕ್ಲಿನಿಕ್ಕಲ್ಲಿ ಈ ಮಕ್ಕಳನ್ನ ನೋಡ್ತೇವಲ್ಲ, ಅವರಿಗೆಲ್ಲರಿಗೂ ಚುಚ್ಚುಮದ್ದನ್ನು ಮತ್ತೆ ಹಾಕಿಸ್ತೇವೆ. ಓಕೆ, ಏನಾಗ್ತದೆ ಅಂದರೆ, ಕ್ಯಾನ್ಸರ್ ಕೀಮೋಥೆರಪಿ ಅಥವಾ ಬೇರೆ ರೀತಿಯ ಟ್ರಾನ್ಸ್ಪ್ಲಾಂಟ್, ಬೋನ್ ಮರೋ ಟ್ರಾನ್ಸ್ಪ್ಲಾಂಟ್ ಅಂತ ಮಾಡಿದಾಗ ನಮ್ಮ ನಾರ್ಮಲ್ ಆಗಿ ನಮಗೇನು ಇಷ್ಟು ದಿನ ಚುಚ್ಚುಮದ್ದು ತಗೊಂಡು ಇಮ್ಯುನಿಟಿ ತಗೊಂಡಿರ್ತೀವೋ ಅದೆಲ್ಲ ಕುಂದಿರುತ್ತದೆ. ಓಕೆ, ಆ ಕಾರಣಕ್ಕೆ ಈ ಒಂದು ಕ್ಯಾನ್ಸರ್ ಚಿಕಿತ್ಸೆ ಮುಗಿದವರಿಗೆ ಚುಚ್ಚುಮದ್ದನ್ನು ಮತ್ತೆ ಹಾಕಿಸಬೇಕಾಗ್ತದೆ. ಈಗ 1.5, 2.5, 3.5 ತಿಂಗಳು, 9 ತಿಂಗಳು, 1.5 ವರ್ಷ ಏನೇನೆಲ್ಲ ಹಾಕ್ಸಿರ್ತೀವೋ ಅದನ್ನೆಲ್ಲ ಮತ್ತೆ ಹಾಕಿಸ್ಬೇಕಾಗ್ತದೆ. ಅಂದರೆ ಒಂದು ಸಾಧಾರಣ 6 ತಿಂಗಳು, 1 ವರ್ಷ ಆದಮೇಲೆ ಈ ಕೆಲಸವನ್ನು ಕೂಡ ನಾವು ಕ್ಲಿನಿಕ್ಕಲ್ಲಿ ಮಾಡ್ತೇವೆ. ನಾವು ನೋಡ್ತೇವೆ ಹಳೆಯದೆಲ್ಲ ಎಷ್ಟು ಚುಚ್ಚುಮದ್ದಾಗಿದೆಯಾ, ಆಗಿಲ್ಲದೆ ಹೋದರೆ ಅದನ್ನೆಲ್ಲ ಕೊಡಿಸ್ತೇವೆ. ಆಗಿರೋರಿಗೂ ಕೂಡ ಬೂಸ್ಟರ್ ಡೋಸನ್ನು ಕೊಡಿಸ್ತೇವೆ. ಓಕೆ, ಹಾಗಾದರೆ ಈಗ ಕ್ಯಾನ್ಸರ್ ಪೇಷಂಟ್ ಇರುವವರು ಕೋವಿಡ್ ವ್ಯಾಕ್ಸಿನ್ ಅನ್ನು ತೆಗೆದುಕೊಳ್ಬೋದಾ, ಅದು ಏನಾದರೂ ಎಫೆಕ್ಟ್ ಉಂಟಾ ತಗೊಂಡ್ರೆ? ಟ್ರೀಟ್ಮೆಂಟು ನಡೀತಾ ಇದೆ ಅಂದಾಗ ನಾವು ಮಕ್ಕಳಲ್ಲಿ ಕೋವಿಡ್ ವ್ಯಾಕ್ಸಿನ್ ಬೇಡ ಅಂತ ಹೇಳ್ತಾ ಇದ್ದೇವೆ. ಕ್ಯಾನ್ಸರ್ ಟ್ರೀಟ್ಮೆಂಟ್ ಮುಗಿದು 6 ತಿಂಗಳಾದವರಿಗೆಲ್ಲರಿಗೂ ತಗೊಳ್ಳಿಕ್ಕೆ ಹೇಳ್ತಾ ಇದ್ದೇವೆ. ಸ್ಕೂಲಲ್ಲಿ ಈಗ ಎಷ್ಟು, ನೀವು ತುಂಬ ಒಳ್ಳೆ ಕ್ವಶನ್ ಕೇಳಿದ್ದೀರಾ, ಎಷ್ಟೋ ಮಕ್ಕಳು ಈಗ ನಾವು ಥರ್ಸ್ಡೇ ಕ್ಲಿನಿಕಲ್ಲಿ ಕೇಳಿದ್ದಾರೆ, 13 ವರ್ಷಕ್ಕಿಂತ ಮೇಲ್ಪಟ್ಟವರೆಲ್ಲ ಮೇಡಮ್ ಬರ್ತಾ ಇದ್ದಾರೆ ಸ್ಕೂಲಿಗೆ, ನಾವು ವ್ಯಾಕ್ಸಿನ್ ತಗೊಳ್ಬೋದಾ ಅಂತ. ಖಂಡಿತ ಕ್ಯಾನ್ಸರ್ ಥೆರಪಿ ಮುಗ್ದು 6 ತಿಂಗಳಾದ ಎಲ್ಲರೂ ವ್ಯಾಕ್ಸಿನ್ ತಗೊಳ್ಬೋದು. ಓಕೆ ಡಾಕ್ಟರ್, ಇನ್ನು ಅದೇ ರೀತಿ ಇದು ಆಹಾರ ಪದ್ಧತಿಯ ಬಗ್ಗೆ ಮಾತಾಡೋದಾದ್ರೆ, ಏನಾದರೂ ಡಯಟ್ ಏನು ಮಾಡಬೇಕಾ ಅವರು, ನ್ಯೂಟ್ರಿಷನ್ ಫುಡ್ಡು ಯಾವ ರೀತಿಯಲ್ಲಿ ಆಹಾರವನ್ನು ಸೇವಿಸಬೇಕು? ಸಾಧಾರಣವಾಗಿ ಕ್ಯಾನ್ಸರ್ ಥೆರಪಿ ನಡಿಬೇಕಿದ್ರೆ ನಾವು ತುಂಬ ರಿಸ್ಟ್ರಿಕ್ಷನ್ಸ್ ಹೇಳ್ತೇವೆ, ಹೊರಗಡೆ ತಿನ್ನಬಾರ್ದು, ಆ ಥರ ಹಸಿ ಪದಾರ್ಥ ತಿನ್ನಬಾರ್ದು, ಅದೆಲ್ಲ ರಿಸ್ಟ್ರಿಕ್ಷನ್ ಹೇಳ್ತೇವೆ. ಯೂಶ್ವಲಿ ಟ್ರೀಟ್ಮೆಂಟ್ ಮುಗಿದ ಮೇಲೆ ಸಾಧಾರಣವಾಗಿ ಮಕ್ಕಳು ಏನೆಲ್ಲ ಸೇವಿಸಲಿಕ್ಕೆ ರೆಕಮೆಂಡೇಷನ್ ಇರ್ತದೋ ಅದೆಲ್ಲ ಸೇವಿಸ್ಬೋದು.
ಆದಷ್ಟು ಈ ಒಂದು ಕ್ಯಾನ್ಸರ್ ಥೆರಪಿ ಆದವರಿಗೆ ನಾವು ಈ ಜಂಕ್ ಫುಡ್ಗಳನ್ನು ಅವಾಯ್ಡ್ ಮಾಡಲಿಕ್ಕೆ ಹೇಳ್ತೇವೆ. ನಾವು ಆಲ್ರೆಡಿ ನಿಮ್ಗೆ ಹೇಳಿದೆ ಇವರಿಗೆ ಬಿ ಪಿ ಶುಗರ್ ಅದೆಲ್ಲ ಬರುವ ಸಾಧ್ಯತೆ ಜಾಸ್ತಿ ಇರ್ತದೆ ಅಂತ. ಹಂಗಿರ್ಬೇಕಿದ್ರೆ ಬಾಲ್ಯದಿಂದಲೇ ಅವರು ಜಂಕ್ ಫುಡ್ ಇದನ್ನೆಲ್ಲ ಕಡಿಮೆ ಮಾಡಬೇಕು. ತುಂಬ ಜಾಸ್ತಿ ಸ್ವೀಟ್ ತಿನ್ನೋದನ್ನು ಕೂಡ ಕಡಿಮೆ ಮಾಡಬೇಕು. ಅದ್ರ ಜೊತೆ ಜಾಸ್ತಿ ನೀರು ಕುಡಿಯೋದು, ಫೈಬರ್ಯುಕ್ತ ಪದಾರ್ಥಗಳನ್ನು ಸೇವಿಸಬಹುದು, ಅಂದರೆ ತರಕಾರಿ ಹಣ್ಣು ಈ ಥರನ್ನೆಲ್ಲ ಜಾಸ್ತಿ ಸೇವಿಸಬೇಕಾಗ್ತದೆ. ಓಕೆ ಡಾಕ್ಟರ್, ಇನ್ನು ಲೈಫ್ ಸ್ಟೈಲ್ ಬಗ್ಗೆ ಮಾತಾಡಬೇಕು. ಲೈಫ್ ಸ್ಟೈಲ್ ಹೇಗೆ ಚೇಂಜಸ್ ಮಾಡ್ಕೊಳ್ಬೇಕು ಅಂದರೆ, ನಾವು ಆರೋಗ್ಯವಾಗಿರಲು ಮುಖ್ಯವಾಗಿ ನಮ್ಮ ಜೀವನ ಶೈಲಿಯನ್ನು ಬದಲಾವಣೆ ಮಾಡ್ಕೊಳ್ಬೇಕು. ಡಾಕ್ಟ್ರು ನೀವು ಕೂಡ ಅದೇ ಮಾತನ್ನು ಹೇಳ್ತೀರಾ. ಅದೇ ರೀತಿ ಇನ್ನು ಫಿಸಿಕಲ್ ಆ್ಯಕ್ಟಿವಿಟೀಸ್, ಸೊ ಇದ್ರ ಬಗ್ಗೆ ಹೇಳಿ. ಏನಾಗುತ್ತೆ ಅಂದರೆ, ಈ ಥರ ಕ್ಯಾನ್ಸರ್ ಟೈಮಲ್ಲಿ ಮೋಸ್ಟ್ ಆಫ್ ದ ಟೈಮ್ ನಾವು ಇನ್ನೊಂದು ಕಿವಿ ಮಾತು ಹೇಳಿರ್ತೇವೆ ಪೇರೆಂಟ್ಸಿಗೆ, ಮಗುನ ಜಾಸ್ತಿ ಹೊರಗಡೆ ಕರ್ಕೊಂಡು ಹೋಗಬಾರ್ದು, ಜನರೆಲ್ಲ ಇರಲ್ಲ ಓಡಾಡಿಸ್ಬಾರ್ದು ಅಂತ. ಅದನ್ನು ಎಷ್ಟೋ ಸತಿ ಪೇರೆಂಟ್ಸು 4-5 ವರ್ಷ ತನಕ ಕಂಟಿನ್ಯೂ ಮಾಡ್ತಾರೆ, ಎಲ್ಲಿಗೂ ಕಳಿಸೋದಿಲ್ಲ, ವಾಕಿಂಗ್ ಮಾಡಿಸೋದಿಲ್ಲ, ಸೈಕ್ಲಿಂಗ್ ಮಾಡಿಸೋದಿಲ್ಲ. ಅಂದರೆ ಮಕ್ಕಳಂದ್ರೆ ಓಡಬೇಕು, ಕುಣಿಬೇಕು, ಸೈಕಲ್ ಹೊಡಿಬೇಕು, ಇದೆಲ್ಲ ಮಾಡಬೇಕು. ಖಂಡಿತ ಟ್ರೀಟ್ಮೆಂಟ್ ಮುಗಿದು ಒಂದು 2-3 ತಿಂಗಳಲ್ಲಿ ಇದೆಲ್ಲ ಆ್ಯಕ್ಟಿವಿಟೀಸು ರೆಸ್ಯೂಮ್ ಮಾಡಬೇಕು ಅವರು, ಆಯಿತಾ. ಅದ್ರ ಜೊತೆ ಈ 15 ವಯಸ್ಸವ್ರು ಇರ್ತಾರಲ್ಲ, ಅವರಲ್ಲಿ ನಾವು ತೂಕ ಜಾಸ್ತಿ ಆಗುವಂಥ ಒಂದು ಬೆಳವಣಿಗೆನ ಕಾಣ್ತೇವೆ. ಅಂಥ ಟೈಮಲ್ಲಿ ಅವರು ರೆಗ್ಯುಲರ್ ಎಕ್ಸಸೈಸು, ಯೋಗ, ವಾಕಿಂಗು, ಸೈಕ್ಲಿಂಗು ಈ ಥರದ್ದೆಲ್ಲ ಮಾಡಿಬಿಟ್ಟು ತಮ್ಮ ತೂಕವನ್ನು ಒಂದು ಹತೋಟಿಯಲ್ಲಿ ಇರಬೇಕಾಗಿರೋದು ತುಂಬ ಇಂಪಾರ್ಟೆಂಟು. ಸೊ ರೆಗ್ಯುಲರ್ ಎಕ್ಸಸೈಸು, ಗುಡ್ ಹ್ಯಾಬಿಟ್ಸು, ಬೇರೆ ಬೇರೆ ಈ ಮದ್ಯವ್ಯಸನ, ಸ್ಮೋಕಿಂಗು ಇದಕ್ಕೆಲ್ಲ ಒಳಗಾಗುವಂಥ ಸಾಧ್ಯತೆಯೂ ಇರ್ತದೆ. ಯಾವಾಗ 16 ಅಥವಾ ಯಂಗ್ ಅಡಲ್ಟ್ಸ್ ಅಂತೀವಲ್ಲ ಅವರಿಗಲ್ಲಿ, ಅದನ್ನೆಲ್ಲ ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕು. ಏನಕ್ಕೆಂದರೆ ಈಗ ಆಲ್ರೆಡಿ ಅವರು ಒಂದು ಕ್ಯಾನ್ಸರ್ಗೆ ತುತ್ತಾಗಿ ಅದರಿಂದ ಸರ್ವೈವ್ ಆಗಿದ್ದಾರೆ ಅಂಥವ್ರು ಈಗ ಟೊಬ್ಯಾಕೋ ಅಥವಾ ಸ್ಮೋಕಿಂಗಿಗೆ ಸ್ಟಾರ್ಟ್ ಮಾಡಿದಾಗ ಅವರಿಗೆ ಬೇರೆ ಬೇರೆ ಕ್ಯಾನ್ಸರ್ ಬರುವ ಸಾಧ್ಯತೆ ಜಾಸ್ತಿ ಆಗ್ತಿರ್ತದೆ. ಅದಕ್ಕೋಸ್ಕರ ಹೆಲ್ದಿ ಲೈಫ್ ಸ್ಟೈಲು, ರೆಗ್ಯುಲರ್ ಎಕ್ಸಸೈಸು ತುಂಬ ಇಂಪಾರ್ಟೆಂಟು, ಮತ್ತು ತೂಕವನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಬೇಕಾಗ್ತದೆ. ಇನ್ನು ಕ್ಯಾನ್ಸರ್ ಅಂತ ಹೇಳಿದ್ರೆ ಭಯ ಪಟ್ಕೊಳ್ತಾರೆ. ಸೊ ಯಾಕೆ ಕ್ಯಾನ್ಸರ್ ಅನ್ನುವಂಥದ್ದು ಭಯ ಪಡುವಂತಹ ಒಂದು ರೋಗ? ಸೊ ಅದನ್ನು ಹೇಗೆ ಹೋಗಲಾಡಿಸ್ಬೋದು? ಸೊ ಈ ಕ್ಯಾನ್ಸರ್ ಅಂತ ಬಂದಾಗ ಎಲ್ಲರಿಗೂ ಭಯ ಆಗೋದು, ಒಂದು ಇದಕ್ಕೆ ಟ್ರೀಟ್ಮೆಂಟ್ ಇಲ್ಲ ಅನ್ನೋ ಒಂದು ಮೂಢನಂಬಿಕೆ ತುಂಬ ಜನರಲ್ಲಿದೆ. ಎರಡನೇದು, ಇದ್ರ ಟ್ರೀಟ್ಮೆಂಟಿಂದ ತುಂಬ ನೋವಾಗ್ತದೆ ಅನ್ನೋದು ಇದೆ. ಮೂರನೇದು, ಇದರದ್ದು ಟ್ರೀಟ್ಮೆಂಟಿನ ವೆಚ್ಚ ತುಂಬ ಜಾಸ್ತಿ ಅನ್ನೋದಿದೆ. ಫಸ್ಟಿಂದು ಕ್ಯಾನ್ಸರಿಗೆ ಟ್ರೀಟ್ಮೆಂಟ್ ಉಂಟು, ಎಸ್ಪೆಷಲಿ ಬಾಲ್ಯದ ಕ್ಯಾನ್ಸರಿಗೆ ನಮಗೆ ತುಂಬ ಒಳ್ಳೆಯ ಟ್ರೀಟ್ಮೆಂಟ್ ಉಂಟು. ನಾನು ಮತ್ತೆ ಹೇಳ್ತೀನಿ, 80-85% ಮಕ್ಕಳು ಇದರಿಂದ ಗುಣ ಹೊಂದ್ಬೋದು, ಅಂದರೆ ಅಷ್ಟು ಒಳ್ಳೆ ಟ್ರೀಟ್ಮೆಂಟ್ ಉಂಟು. ಎರಡನೇದು, ಬಾಲ್ಯದ ಕ್ಯಾನ್ಸರಲ್ಲಿ ಏನು ಟ್ರೀಟ್ಮೆಂಟ್ ಕೊಡ್ತೀವೋ ಮಕ್ಕಳು ಅದನ್ನ ತುಂಬ ಚೆನ್ನಾಗಿ ಟಾಲರೇಟ್ ಮಾಡ್ತಾರೆ. ನಾವು ಕೀಮೋಥೆರಪಿ, ರೇಡಿಯೇಷನ್ ಅಂತ ಹೇಳಿದಾಗ ಅದು ತುಂಬ ಕಷ್ಟ, ನಮ್ಮ ಮಗು ತಡ್ಕೊಳ್ಳೋದಿಲ್ಲ ಅನ್ನೋದು ಪೇರೆಂಟ್ಸ್ ಹೇಳ್ತಾರೆ. ಆದರೆ ಮಕ್ಕಳು ದೊಡ್ಡವ್ರಿಗಿಂತ ತುಂಬ ಚೆನ್ನಾಗಿ ಅದಕ್ಕೆ ರೆಸ್ಪಾಂಡ್ ಮಾಡ್ತಾರೆ, ತಡ್ಕೊಳ್ತಾರೆ ಕೂಡ. ಮತ್ತು ಅದು ಕೊಟ್ಟಾಗ ನೋವಾಗೋದು, ಉರಿ ಆಗೋದು, ಏನೋ ಒಂದು ಸುಟ್ಟಾಗ ಗಾಯ ಆಗೋದು ಆ ಥರ ಯಾವುದೇ ರೀತಿ ಆಗೋದಿಲ್ಲ, ಅದನ್ನು ತಲೆಯಿಂದ ಹೊರಗಡೆ ಹಾಕಬೇಕು. ಮೂರನೇದು, ಈಗ ಬಾಲ್ಯದ ಕ್ಯಾನ್ಸರ್ ಚಿಕಿತ್ಸೆಗಾಗಿ ನಮಗೆ ತುಂಬ ಸ್ಕೀಮ್ಗಳ, ಗೌರ್ಮೆಂಟ್ ಸ್ಕೀಮ್ಗಳ ಅವೈಲಬಿಲಿಟಿ ಇದೆ. ಅದ್ರ ಜೊತೆ ನಮಗೆ ಎಷ್ಟೊಂದು ಎನ್ ಜಿ ಓಸ್ಗಳು ನಮಗೆ ಫಂಡ್ ರೈಸಿಂಗಿಗೆ ಹೆಲ್ಪ್ ಮಾಡ್ತಾರೆ, ಕ್ರೌಡ್ ಫಂಡಿಂಗ್ ಪ್ಲಾಟ್ಫಾರ್ಮ್ಸ್ ಇದೆ. ಅದಕ್ಕೋಸ್ಕರ ಚಿಕಿತ್ಸೆಯ ವೆಚ್ಚ ಕೂಡ ನಾವು ಒಂದು ರೀತಿಯಲ್ಲಿ ಸಪೋರ್ಟ್ ಮಾಡುವಂಥ ಸ್ಟೇಜಲ್ಲಿ ಇದ್ದೇವೆ. ಅದಕ್ಕೋಸ್ಕರ ಇದನ್ನ ಹೆದರಬಾರ್ದು, ಇದು ಮೂರಕ್ಕೂ ನಮಗೆ ಒಂದು ಸೊಲ್ಯೂಷನ್ ಅನ್ನೋದು ಇದೆ. ಓಕೆ, ಹಾಗಾದ್ರೆ ಎಲ್ಲ ಕಡೆ ಸ್ಕೀಮ್ಗಳು ಉಂಟು, ಫೆಸಿಲಿಟಿ ಉಂಟು ಪೇಷಂಟ್ಗೆ. ಸೊ ಚಿಕಿತ್ಸೆ ವೆಚ್ಚಕ್ಕೆ ಹೆದರ್ಕೊಳ್ಬೇಕಾಗಂತಿಲ್ಲ. ಸೊ ಅದನ್ನ ಚಿಕಿತ್ಸೆಯ ನಂತರವೂ ಕೂಡ ಅವರು ಅಂದ್ರೆ ಪೇಷಂಟ್ಗೆ ಏನು ಗುಣಮುಖರಾಗ್ತಾರಲ್ಲ, ಸೊ ಅವರಿಗೆ ಸಪೋರ್ಟ್ ಗ್ರೂಪ್ ಇರ್ತದೆ ಅಂತ ಹೇಳ್ತೀರಾ ನೀವು? ಸೊ ಏನಾಗ್ತದೆ ಅಂದರೆ, ಈಗ ಚಿಕಿತ್ಸೆಗೆ ಎಷ್ಟೊಂದು ಸ್ಕೀಮ್ಗಳು ಅವೈಲಬಲ್ ಇದೆ, ಇನ್ಶೂರೆನ್ಸ್ಗಳು ಕವರ್ ಆಗ್ತದೆ. ಆದರೆ ಚಿಕಿತ್ಸೆ ನಂತರ ಕೂಡ ಅವರಿಗೆ ಫಾಲೋ ಅಪ್ ಬೇಕಾಗ್ತದೆ, ಕೆಲವೊಂದೊಂದು ಬ್ಲಡ್ ಟೆಸ್ಟ್ಗಳು, ಸ್ಕ್ಯಾನಿಂಗ್ಗಳು ಬೇಕಾಗ್ತದೆ. ಎಷ್ಟೋ ಸತಿ ಈ ಸ್ಕೀಮ್ಗಳು, ಇನ್ಶೂರೆನ್ಸ್ಗಳು ಈ ಒಂದು ಚಿಕಿತ್ಸೆಯ ನಂತರದ ವೆಚ್ಚವನ್ನು ಭರಿಸೋದಿಲ್ಲ. ಅಂಥ ಕಾರಣಕ್ಕಾಗಿ ಎಷ್ಟೋ ಜನ ಈ ಒಂದು ಚಿಕಿತ್ಸೆಯ ನಂತರ ಫಾಲೋ ಅಪ್ಗೆ ಬರಲು ಕಷ್ಟಪಡ್ತಾರೆ. ಅಂದರೆ ಒಂದು ಆಲ್ರೆಡಿ ಅವರು ಎಲ್ಲೆಲ್ಲೋ ದೂರ ದೂರದ ಊರಿಂದ ಬರಬೇಕು, ಬಂದಮೇಲೆ ಚಿಕಿತ್ಸೆಗೆ ಈ ಟೆಸ್ಟ್ಗಳಿಗೆಲ್ಲ ದುಡ್ಡು ಕೊಡಬೇಕು ಅಂದರೆ ತುಂಬ ಕಷ್ಟ ಆಗ್ತದೆ.
ಅನ್ಫಾರ್ಚುನೇಟ್ಲಿ ನಮಗೆ ಯಾವುದೇ ರೀತಿ ಗೌರ್ಮೆಂಟ್ ಸ್ಕೀಮ್ಗಳಾಗಲಿ ಅಥವಾ ಇನ್ಶೂರೆನ್ಸು ಇದು ಈ ಒಂದು ಕಾರಣಕ್ಕೆ ಕವರ್ ಮಾಡ್ತಾ ಇಲ್ಲ. ಹೋಪ್ಫುಲಿ ಮುಂದೆ ನಮಗೆ ಇದಕ್ಕೊಂದು ಸ್ಕೀಮು ಈ ಥರ ಕೂಡ ಬರಬಹುದು. ಅದರಲ್ಲಿ ನಮಗೆ ಚಿಕಿತ್ಸೆಯ ನಂತರದ ವೆಚ್ಚಕ್ಕೆ ಎಲ್ಲ ರೀತಿಯ ಹೆಲ್ಪ್ ಸಿಗ್ಬೋದು ಅಂತ ಇದೆ. ಇದರಲ್ಲಿ ಒಂದು ಎನ್ ಜಿ ಒ, ಅದು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ, ICS ಅಂತ. ಇವರು ಕ್ಯಾನ್ಸರ್ನ ಎಲ್ಲ ಮುಖಗಳಿಗೂ ಒಂದು ಚಿಕಿತ್ಸೆ ಕೊಡಬೇಕು ಅನ್ನೋದು ಅವರ ಧ್ಯೇಯ. ಅಂದರೆ ಕ್ಯಾನ್ಸರ್ಗೆ ಬಗ್ಗೆ ಅವೇರ್ನೆಸ್ ಹುಟ್ಟಿಸ್ಬೇಕು, ಕ್ಯಾನ್ಸರ್ ಸ್ಕ್ರೀನಿಂಗ್ ಮಾಡಿ ಅದನ್ನು ಅರ್ಲಿ ಸ್ಟೇಜಲ್ಲಿ ಡಿಟೆಕ್ಟ್ ಮಾಡಬೇಕು, ಕ್ಯಾನ್ಸರ್ ಥೆರಪಿ ಸರಿಯಾಗಬೇಕು, ಕ್ಯಾನ್ಸರ್ ಥೆರಪಿಯ ನಂತರ ಸರ್ವೈವರ್ಸಿಗೆ ಸಪೋರ್ಟ್ ಇರಬೇಕು, ಇದೆಲ್ಲರಲ್ಲೂ ರಿಸರ್ಚ್ ನಡಿಬೇಕು ಅನ್ನೋದು ಅವರ ಧ್ಯೇಯ ಆಗಿದೆ. ಇವರು ಒಂದು ಪಿಕಾಸೋ ಅಂತ ಹೇಳಿ ಒಂದು ಚೈಲ್ಡ್ಹುಡ್ ಕ್ಯಾನ್ಸರ್ ಸರ್ವೈವರ್ಸ್ ಟ್ರೀಟ್ಮೆಂಟ್ ಆಪ್ಟಿಮೈಸೇಷನ್ಗೆ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ್ದಾರೆ. ನಾವು ಈಗ ಕಸ್ತೂರ್ಬಾ ಹಾಸ್ಪಿಟಲಲ್ಲಿ ನಾವು ಅವ್ರ ಜೊತೆ ಅಸೋಸಿಯೇಷನ್ ಆಗಿ ನಾವು ಈಗ ಆಫ್ಟರ್ ಥೆರಪಿ ಕ್ಲಿನಿಕ್ ಅಂತ ಎವ್ರಿ ಥರ್ಸ್ಡೇ ಮಾಡ್ತಾ ಇದ್ದೇವೆ. ಇದರಲ್ಲಿ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಅವರು ನಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಈ ಥರ. ಅಂದರೆ ಯಾವ ರೀತಿ ಹೆಲ್ಪ್ ಅಂದರೆ, ಇವರು ಈ ಎಲ್ಲ ಮಕ್ಕಳಿಗೆ ಸೈಕಲಾಜಿಕಲ್ ಕೌನ್ಸಿಲಿಂಗ್, ಮಕ್ಕಳಿಗೆ ಮತ್ತು ಪೇರೆಂಟ್ಸ್ಗೆ ಇಬ್ಬರಿಗೂ ಸೈಕಲಾಜಿಕಲ್ ಕೌನ್ಸಿಲಿಂಗ್ ಕೊಡ್ತಾರೆ. ಅದಾದ ನಂತರ ಇವರಿಗೇನಾದರೂ ಇನ್ವೆಸ್ಟಿಗೇಷನ್ನು, ಸ್ಕ್ಯಾನು, ಬ್ಲಡ್ ಟೆಸ್ಟ್ ಆಗಬೇಕಂದ್ರೆ ಅದಕ್ಕೆ ಹೆಲ್ಪ್ ಮಾಡ್ತಾರೆ. ಅಷ್ಟಲ್ಲದೆ ಈ ಮಕ್ಕಳಿಗೆ ಸ್ಕೂಲ್ ಫೀಸು ಅಥವಾ ಪಠ್ಯಪುಸ್ತಕದ ಯಾವುದಾದ್ರೂ ಒಂದು ಅವಶ್ಯಕತೆ ಇದ್ದರೆ, ಸಪೋರ್ಟ್ ಬೇಕನ್ನೋ ಅವಶ್ಯಕತೆ ಇದ್ದರೆ ಅದಕ್ಕೂ ಕೂಡ ಸಪೋರ್ಟ್ ಮಾಡ್ತಾರೆ. ಓಕೆ. ಇನ್ನು ಕ್ಯಾನ್ಸರ್ ಅಂತ ಅಂದರೆ ಕಸ್ತೂರ್ಬಾ ಆಸ್ಪತ್ರೆಗೆ ಅಂದರೆ ಚಿಕಿತ್ಸೆಗೆ ಬಂದಾಗ, ಸೊ ಅಲ್ಲಿ ಅವರಿಗೆ ಏನೆಲ್ಲ ಫೆಸಿಲಿಟೀಸ್ಗಳುಂಟು? ಸೊ ನಮಗೆ ಈ ಒಂದು ಕ್ಯಾನ್ಸರ್ ಪೀಡಿತ ಮಕ್ಕಳಿಗೆ ಏನು ಸಮಗ್ರ ಆರೈಕೆ ಕೊಡಬೇಕೋ ಅದು ಎಲ್ಲ ರೀತಿಯ ಫೆಸಿಲಿಟಿಗಳು ಕಸ್ತೂರ್ಬಾ ಆಸ್ಪತ್ರೆಯಲ್ಲಿದೆ. ನಮಗೆ ಪೀಡಿಯಾಟ್ರಿಕ್ ಹೆಮಟಾಲಜಿ ಆಂಕಾಲಜಿ ಅಂತ ಯೂನಿಟ್ ಇದೆ. ಅದ್ರ ಜೊತೆ ನಮಗೆ ರೇಡಿಯೇಷನ್ ಆಂಕಾಲಜಿ, ಸರ್ಜಿಕಲ್ ಆಂಕಾಲಜಿ, ಪೇನ್ ಆ್ಯಂಡ್ ಪ್ಯಾಲಿಯೇಟಿವ್ ಮೆಡಿಸಿನ್, ಮತ್ತು ತುಂಬ ಒಳ್ಳೆ ಲ್ಯಾಬ್ ಸಪೋರ್ಟ್ ಮತ್ತು ಬ್ಲಡ್ ಬ್ಯಾಂಕ್ ಸಪೋರ್ಟ್ ಇದೆ. ಇದೆಲ್ಲ ಅದ್ರ ಸಪೋರ್ಟಿಂದ ನಾವು ಈ ಥರದ ಮಕ್ಕಳಿಗೆ ಸಮಗ್ರ ಆರೈಕೆ ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಓಕೆ. ಅದೇ ರೀತಿ ನಿಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ತಿಳಿಸ್ಕೊಡಿ. ಸೊ ನಮ್ಮ ಡಿಪಾರ್ಟ್ಮೆಂಟ್ ಪಿಡಿಯಾಟ್ರಿಕ್ ಹೆಮಟಾಲಜಿ ಆಂಕಾಲಜಿ ಅಂತ. ನಮ್ಮದ್ರಲ್ಲಿ ನಾವು 3 ಜನ ಡಾಕ್ಟರ್ಸ್ ಇದ್ದೇವೆ, ಡಾಕ್ಟರ್ ವಾಸುದೇವ್ ಭಟ್, ಡಾಕ್ಟರ್ ವಿನಯ್ ಮತ್ತು ಮೈಸೆಲ್ಫ್ ಡಾಕ್ಟರ್ ಅರ್ಚನಾ. ಇದಲ್ಲದೆ ನಮ್ಮದ್ರಲ್ಲಿ ಪಿಡಿಯಾಟ್ರಿಕ್ ಹೆಮಟಾಲಜಿ ಆಂಕಾಲಜಿ ಫೆಲೋಶಿಪ್ ಕೂಡ ಇದೆ. ಅದರಲ್ಲಿ MD ಪಿಡಿಯಾಟ್ರಿಕ್ಸ್ ಆದಂಥ ಡಾಕ್ಟರ್ಗಳು ಕೆಲಸ ಮಾಡ್ತಾ ಇದ್ದಾರೆ. ನಮಗೆ ಪಿಡಿಯಾಟ್ರಿಕ್ ಹೆಮಟಾಲಜಿ ಮತ್ತು ಆಂಕಾಲಜಿ ಪೇಷಂಟ್ಸಿಗೆ ಅಂತ ಸಪ್ರೇಟ್ ವಾರ್ಡ್ ಇದೆ. ಹೈ ಡಿಪೆಂಡೆನ್ಸಿ ಯೂನಿಟ್ HDU ಇದೆ, ಮತ್ತು ಕೀಮೊಥೆರಪಿ ಕೊಡಲಿಕ್ಕೆ ಡೇ ಕೇರ್ ಫೆಸಿಲಿಟಿ ಕೂಡ ಇದೆ. ಇಷ್ಟಲ್ಲದೆ ಪ್ರತಿದಿನ ನಮಗೆ ಪಿಡಿಯಾಟ್ರಿಕ್ ಹೆಮಟಾಲಜಿ ಆಂಕಾಲಜಿ OPD ಮಾಡ್ತೇವೆ. ಥರ್ಸ್ಡೇ ದಿನ ನಾವು ಇದು ಸರ್ವೈವರ್ ಕ್ಲಿನಿಕ್ ಅಥವಾ ಆಫ್ಟರ್ ಥೆರಪಿ ಕ್ಲಿನಿಕ್ ಅಂತ ನಾವು ಮಾಡ್ತೇವೆ. ಓಕೆ ಡಾಕ್ಟರ್. ಹಾಗೆ ಅದೇ ರೀತಿ ನಾಳೆ ಏನಾದರೂ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಾ ನೀವು? ರಾಷ್ಟ್ರೀಯ ಕ್ಯಾನ್ಸರ್ ಗುಣಮುಖರಾದ ದಿನ ಅಲ್ಲ, ಹಾಗಾಗಿ ನಾವು ಈ ಗುಣಮುಖರಾದ ದಿನಕ್ಕೆ ಇದೆ. ಮೇಯ್ನ್ ಆಗಿ ನಾವು ಈಗ ತುಂಬ ಈಸಿಯಾಗಿ ಜನರನ್ನು ರೀಚ್ ಮಾಡೋದು ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ. ಅದೇ ರೀತಿಯಾಗಿ ನಾವು ಈಗ ಡೈಜಿ ವರ್ಲ್ಡ್ TVಯಲ್ಲಿ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಇದೇ ರೀತಿ ಕೆಲವೊಂದೊಂದು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದೊಂದು ಕ್ಯಾಂಪೇನ್ಗಳನ್ನು ಮಾಡ್ತಾ ಇದ್ದೇವೆ. ಓಕೆ ಡಾಕ್ಟರ್. ಇನ್ನು ಅದೇ ರೀತಿ ಕ್ಯಾನ್ಸರ್ ಬಗ್ಗೆ ನಮ್ಮ ವೀಕ್ಷಕರಿಗೆ ಏನಾದರೂ ಕಿವಿ ಮಾತನ್ನು ಹೇಳೋದಿದ್ರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಸೊ ಕ್ಯಾನ್ಸರ್ ಅಂತ ಹೇಳಿದ ಕೂಡಲೇ ಎಲ್ಲರೂ ಹೆದರ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ. ಬಾಲ್ಯದಲ್ಲಿ ಕೂಡ ಕ್ಯಾನ್ಸರ್ ಕಂಡು ಬರ್ಬೋದು. ಈ ಕ್ಯಾನ್ಸರಿಗೆ ತುಂಬ ಒಳ್ಳೆ ಚಿಕಿತ್ಸೆ ಇದೆ. ಚಿಕಿತ್ಸೆಯ ನಂತರ ಕೂಡ ಈ ಒಂದು ಕ್ಯಾನ್ಸರ್ನಿಂದ ಸರ್ವೈವ್ ಆದವರು, ಅಂದರೆ ಕ್ಯಾನ್ಸರ್ ಸರ್ವೈವರ್ಸಿಗೆ ಮುಂದಿನ ಜೀವನದಲ್ಲಿ ಕೆಲವೊಂದೊಂದು ಸಣ್ಣ ಪುಟ್ಟ ತೊಡಕುಗಳು ಕಾಣಿಸ್ಕೊಳ್ಳಬಹುದು. ಇಂಥ ಒಂದು ತೊಡಕಿಗೆ ಕೂಡ ಒಳ್ಳೆಯ ಚಿಕಿತ್ಸೆ ಇದೆ. ಈ ಕಾರಣಕ್ಕಾಗಿ ಈ ಕ್ಯಾನ್ಸರ್ ಸರ್ವೈವರ್ಸು ಆಫ್ಟರ್ ಥೆರಪಿ ಕ್ಲಿನಿಕ್ ಅಥವಾ ಸರ್ವೈವರ್ಶಿಪ್ ಕ್ಲಿನಿಕನ್ನು ಅಟೆಂಡ್ ಮಾಡಬೇಕು ರೆಗ್ಯುಲರ್ ಆಗಿ, ಅದರಿಂದ ಉಪಯೋಗವನ್ನು ಪಡ್ಕೊಳ್ಬೇಕಂತ ವಿನಂತಿಸ್ಕೊಳ್ತೇನೆ. ಓಕೆ ಡಾಕ್ಟರ್. ಅದೇ ರೀತಿ ಕಾರ್ಯಕ್ರಮಕ್ಕೆ ಬಂದು ಒಂದು ಒಳ್ಳೆಯ ಮಾಹಿತಿಯನ್ನು ನೀವು ನೀಡಿದ್ದೀರಾ, ನಿಮಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಆರೋಗ್ಯ ಚಿಂತನ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜ್ವರ್ 24x7.